आकाशवाणी वंदे मातरम वंदे मातरम वंदे मातरम भारत माता की जय भारत माता की जय जागृत राष्ट्र 1942 ರ ಚಲೆ ಜಾವ್ ಚಳುವಳಿ ಹಿನ್ನೆಲೆಯ ನಾಟಕ ಮೂಲ ರಂಗ ನಾಟಕ ರಚನೆ ದಿವಂಗತ ಕೃಷ್ಣಕುಮಾರ್ ಕಲ್ಲೂರ್ ಬಾನುಲಿ ರೂಪಾಂತರ ಡಾಕ್ಟರ್ ಶ್ರೀನಿವಾಸ್ ಹಾವನೂರ್ ನಿರ್ದೇಶನ ಡಾಕ್ಟರ್ ಜ್ಯೋತ್ಸ್ನಾ ಕಾಮತ್ ಕೇಳಿ ವಿಶೇಷ ನಾಟಕ ಜಾಗೃತ ರಾಷ್ಟ್ರ ಐವತ್ತು ವರ್ಷಗಳ ಹಿಂದಿನ ಮಾತು. ಆಗಸ್ಟ್ 9, 1942 ಮಹಾತ್ಮ ಗಾಂಧಿಯವರು ಬ್ರಿಟಿಷರಿಗೆ ಕ್ವಿಟ್ ಇಂಡಿಯಾ, ಬ್ರಿಟಿಷರೇ ಭಾರತದಿಂದ ತೊಲಗಿರಿ ಎಂದು ಸಾರಿದ ದಿನವದು. ಆಗಿನ ಸರ್ಕಾರವು ನಿಜಕ್ಕೂ ಗಾಬರಿಗೊಂಡಿತು. ಅದಕ್ಕಿಂತ ಹೆಚ್ಚಾಗಿ ಗಾಂಧೀಜಿಯ ಈ ಘೋಷಣೆಯಿಂದ ನಮ್ಮ ಜನರಲ್ಲಿ ಜಾಗೃತಿ ಮೂಡಿತು. ಇತ್ತ ಸರ್ಕಾರವು ಗಾಂಧೀಜಿ ಹಾಗೂ ಇತರ ರಾಷ್ಟ್ರ ನಾಯಕರನ್ನು ಬಂಧಿಸಿತು. ಅದನ್ನು ಕಂಡು ರಾಜ್ಯ ಮಟ್ಟದ ಅನೇಕ ನಾಯಕರು ತಲೆಮರೆಸಿಕೊಂಡರು, ಗುಪ್ತ ಚಟುವಟಿಕೆಗಳಲ್ಲಿ ತೊಡಗಿದರು. ಸರ್ಕಾರಿ ಟ್ರೆಜರಿಗಳ ಲೂಟಿ, ಚಾವಡಿ, ರೈಲ್ವೆ ಸ್ಟೇಷನ್ ಮುಂತಾದವುಗಳನ್ನು ಸುಟ್ಟು ಹಾಕುವುದು, ತಂತಿಗಳನ್ನು ಕತ್ತರಿಸುವುದು, ಹೀಗೆ ಆಡಳಿತಕ್ಕೆ ನಾನಾ ಬಗೆಯಿಂದ ವಿಘ್ನ ತರುವುದು ಮುಂತಾದ ಕಾರ್ಯಗಳಲ್ಲಿ ಸಾಮಾನ್ಯ ಜನರೂ ಪಾಲ್ಗೊಂಡರು. ज्ञान हमको दीजिए हे प्रभु. ಮೊದಲೇ ರೊಚ್ಚಿಗೆದ್ದ ಸರ್ಕಾರ ಇದನ್ನೆಲ್ಲ ಹೇಗೆ ಸಹಿಸಿತು? ಪೊಲೀಸರು ಮೆರವಣಿಗೆಗಳ ಮೇಲೆ ಲಾಠಿ ಪ್ರಹಾರ ಮಾಡಿದರು, ಸತ್ಯಾಗ್ರಹಿಗಳನ್ನು ಬಂಧಿಸಿದರು, ಮನೆ ಮನೆಗಳಿಗೆ ನುಗ್ಗಿ ದಬ್ಬಾಳಿಕೆ ನಡೆಸಿದರು. ಮಹತ್ವದ ಮಾತೆಂದರೆ ಈ ಚಳುವಳಿಯು ಹಳ್ಳಿ ಹಳ್ಳಿಗಳಲ್ಲಿಯೂ ವ್ಯಾಪಿಸಿತು. ಇದರಲ್ಲಿ ಭಾಗವಹಿಸಿದವರು ಕಲಿತವರಲ್ಲ, ದುಡ್ಡಿದ್ದವರಲ್ಲ. ಯಾಕೋ ಇವತ್ತ ಮಧ್ಯಾಹ್ನದ ಬಾಗಲಕೋಟೆ ಬಸ್ಸು ಇನ್ನೂ ಬರ್ಲಿಲ್ವೇ? ಚಾಕ ಹೆಸರಿಟ್ ಏಟ್ ಹೊತ್ತಾತು. ಅಯ್ಯ, ಬಂದಾಗ ಬರ್ತದ ಬಿಡ, ಅದಕ್ಕೆ ಒಟ್ಟು ಬಸ್ ಏನು ಹೊತ್ತ ಗೊತ್ತ? ಅದ್ರಾಗೂ ಈ 3 ತಿಂಗಳದಾಗಂತೂ ಅಲ್ಲಿ ರೇಲ್ಗಾಡಿ ಬಿತ್ತು, ಇಲ್ಲಿ ಪೂಲ್ ಮುರಿತು, ಆ ಸ್ಟೇಷನ್ ಸುಟ್ಟು, ಈ ಬಸ್ ಪಂಚರ್ ಆತು. ಬರೇ ಇದನ್ನ ಕೇಳೋಣ ಆಗೈತಿ. ಇಡೀ ದೇಶ ತುಂಬ ದಗದಗಿ ದಗದಗಿ, ಬರೇ ದಗದಗಿನ ಹಬ್ಬೈತಿ. ನಾನು ಅಂತೀನಿ, ಊರ್ ಜನರ ನಂಬಿಕೆ ಕಳ್ಕೊಂಡ್ ಮ್ಯಾಕ ಅದ್ ಯಾವ ಸರ್ಕಾರ 7 ದಿನ ನಿಂತಿತ್ತು ಅಂತೀನಿ. ಹೋಲ್ ಬಿಡ, ಅದೆಲ್ಲ ನಮ್ಗೆ ಯಾಕ? ತಂಗ್ಯಾವ ಹೊತ್ ಮುಣಗುದ್ರಾಗ ನೀ ಹೋಗಿ ಇನ್ನೊಂದ್ 2 ಕೊಡ ನೀರ್ ತತಾವೆ. ಹೆಂಗೂ ಬೆಳಗಾವಿ ಬಸ್ಸು ಬರು ಹೊತ್ತಾಗೈತಿ, ಹೋಗು. ಅಲ್ಬೇ, ನಿನ್ನೆ ನಾ ಊರಾಗ ಹೋದಾಗ ಜನರು ಮಾತಾಡ್ತಿದ್ರು ಬೇ, ಪೊಲೀಸರು ದಂಬಾಳಿಕೇನು ಬಹಳ ಆಗೈತಿ ಅಂತ. ಹೋಳಿ ಐನೋರ್ನು ಹೋಲಿ ಆಚಾರನ ಗುಂಡ್ ಹಾಕಿ ಕೊಂದಾಗಿಂದ ಜನಕ್ಕ ಪಿತ್ತ ನೆತ್ತಿಗೇರೈತಿ. ಮನವಳ್ಳಿ ಕಡೆ ಮಂದಿ ಅಂತೂ ಪೊಲೀಸರ ಕಡೆಯಿಂದ ಬಂದವ್ರನ್ನ ಕಡದು ಹೋಳು ಮಾಡಿ ಹೆಡಗಿ ತುಂಬತಿವಂತ ಕುಂತಾರಂತ ಬೇ. ಹೌದ, ನಿನಗೆ ಇದೆಲ್ಲ ಹೆಂಗ್ ಗೊತ್ತಾದ ಸುದ್ದಿ? ಅಯ್ಯ, ಅದ್ಯಾಕ ಬೇ? ಈಗ ಇಟೀಟ್ ಹುಡುಗರು ಸಹಿತ ಮುಂಜಾನಿಂದ ಚಂಜಿ ತನಕ ಇದ ಮಾತಾಡ್ತಿರ್ತಾರ. ಮೊನ್ನೆ ಬೆಳಗಾವಿ ಹತ್ತಿನೆ ಒಬ್ಬ ಹುಡುಗ ತಾನ ಎದುರು ನಿಂತು ಮಿಲಿಟರಿ ಅವ್ರ ಗುಂಡಿನಿಂದ ಸತ್ನಂತ ಬೇ. ಹೌದ, ಅದೇನ ಇರ್ಲಿ ಮಗಳ, ನೀ ಮಾತ್ರ ಹೊರಗ ಹೋದಾಗ ಜಾಕಿಂದ ಇರ್ಬೇಕು.
ಮತ್ತ ಅದ್ರಾಗೂ ನೀ ಬಸ್ ರ್ಯಾಂಕ್ಸ್ ಬ್ಯಾರೆ. ಆದ್ರ ಎತ್ತಿ ನನಗ ನನಗಿಂತ ಇವ್ರದ ಹೆಚ್ಚಿನ ಚಿಂತೆ ಆಗೈತಿ. ಈಗ 15 ದಿನ ಆತು ಮಕಾನ ತೋರಿಸಿಲ್ಲ. ಆದ ಶನಿವಾರ ರಾತ್ರಿ ಬಂದಿದ್ರಂತ, ಆದ್ರ ನೀ ಹೇಳ್ತಿ ಬಂದೇ ಇಲ್ಲ ಅಂತ. ನನಗ ಅನ್ನಿಸ್ತೈತಿ ಇವರು ಈ ಚಳವಳಿಯಾಗ ಕೂಡ್ಯಾರೇನೋ ಅಂತ. ಅಲ್ಲ, ಇನ್ನ ಇವರು ತುರಂಗಕ್ಕೆ ಹೋಗಿ ಕುಂತ್ರ ಗುಂಡ್ ಗಿಂಡ್ ಬಡದ್ ಏನಾದ್ರ ಆದ್ರ ಏನ್ ಮಾಡ್ಲಿ ಅನ್ನ ಹಂಗೆಲ್ಲ ವಿಚಾರ ಮಾಡ್ತಾರಮ್ಮ. ಅನ್ನ ನಮ್ಮ ಮಲ್ಲಣ್ಣಗ ಕೈ ತುಂಬಾ ದಗದ, ಅಲ್ಲೇ ಇಲ್ಲೇ ಓಡಾಡ್ಬೇಕಾಗ್ತೈತಿ. ಮತ್ತ ಈ ಸರ್ತೆ ಅಂತೂ ನಿಮ್ ತವ್ರ ಮನಿ ಕೆರೂರ್ಗ ಹೋಗ್ತೇನು ಅಂತಿದ್ದ. ಯಾಕಂದ್ರ ನಿಮ್ಮ ಅಪ್ಪ ನಿನ್ ಬಾಣತನ ಕರ್ಕೊಂಡು ಹೋಗ್ಬೇಕಲ್ಲ. ತಂಗ್ಯವ್ವ, ನೀ ಮಾತ್ರ ಮಲ್ಲಣ್ಣ ಅಲ್ಲಿ ಹೋದ ಇಲ್ ಬಂದ ಅಂತ ಯಾರ್ಯಾರ ಮುಂದ ಒಂದು ತುಟಿ ಪಿಟಕನ್ಬೇಡ. ತಿಳಿತೇನು. ಬೆಳಗಾವಿ ಬಸ್ ಬಂದೇ ಬಿಡ್ತು ನೋಡ್ಬಿ. ಬಿಡು, ನೀ ಹೋಗು, ನೀ ಹೋಗ. ಯಾಕೆ ನಾ ಎಲ್ಲಿಗೆ ಹೋಗ್ಬೇಕ? ಎಲ್ಲಿಗೆ? ಒಂದ್ ಕೆಲಸ ಮಾಡು, ಸಂತಿಗ್ ಹೋಗಿ ಒಂದ್ ಅಟ್ ಉಳ್ಳಾಗಡ್ಡಿ ತತ್ತ. ಹೋಗು ಹೋಗು, ಗಡನ ಹೋಗು. ಹೋಗಂತೇನೆ ಮತ್ತೂ ಇಲ್ಲ. ನಿಂತಳೇನು ಒಳ ಒಳಗ ಕಡಿಪಿಟ್ಟು ಐತಿ, ನನಗ್ ಹೇಳೋದನ್ನ ಇಲ್ಲ. ಅದೇನ್ ಬೇಮುದ್ಕಿ? ಬಾರಪ್ಪ ಮಗ್ದುಮ್ ಸಾಬ, ಬಾ ಬಾ. ಏನ ಇವತ್ ನಿನ್ ಪಾಳಿ ಬಂತೇನ್ ಗಾಡಿ ಹೊಡಿಯೋದು? ಹೌದ್ ಬೇ. ಎಲ್ಲ ಪೊಲೀಸ್ಗಳು ಬಂದಾವಲ್ಲ, ಬರ್ರಪ್ಪ ಬರ್ರಿ ಬರ್ರಿ ಕುಂದ್ರ ಬರ್ರಿ. ಅವರು ನಮ್ ಕಡೆಯವ್ರ ಅಲ್ವೇ, ಅವರಿಗೆ ಕನ್ನಡ ಬರಂಗಿಲ್ಲ. ಹಿಂಗಂದ್ಯ? ಯಾಕ? ಇಲ್ಲಿ ಪೊಲೀಸರು ಜನರು ಒಂದಾಗಿ ಸರ್ಕಾರಕ್ಕೆ ತಿರುಗಿ ನಿಂತಾರು ಅಂತ ಇವ್ರು ನಾವು ಹಾರಿಗಿನಿಂದ ಕರೆಸಾರ. ಹೌದಾ? ಆತ ಬಿಡ, ಇತ್ತಾಗ ಜನರ ನಂಬಿಕೆನೂ ಇಲ್ಲ, ಅತ್ತಾಗ ಪೊಲೀಸರ ಮೇಲೆ ನಂಬಿಕೆನೂ ಇಲ್ಲ. ಇಂಥ ಸರ್ಕಾರ ಎರಡು ದಿನ ತರದಿತ್ತೋ ಏನ? ಇಕ್ಕ ತಗೋರಿ ಚಾ ತಗೋರಿ. ಮಗ್ದುಮ್ ಸಾಬ ಏನ್ ಇತ್ತಪ್ಪ? ಏನ್ ನೋಡು, ಆ ನಾಲ್ಕು ಗಂಟು ತಯಾರದವೇನಪ್ಪ? ಅವನ್ನ ನೀನ್ ಹಂತ್ಯಾಲ ಇಟ್ಕೊಂಡು ಜಾಕಿಂದ ಮುನ್ನೋಳಿಗೆ ಮುಟ್ಸು. ಏನ ಬಸ್ ಸರ ಮನಾರ ತುಂಬ್ದಂಗ ಕಾಣ್ತೈತಲ್ಲ. ನೀ ಆದ್ರೆ ಚಿಂತೆ ಬಿಡುಬೆ, ಈ ಪೊಲೀಸ್ರ ಅದಾರಲ್ಲ ಇವ್ರನ್ನ ಕಾಕಿಸ್ತೀನಿ. ಕ್ಯಾಜಿ ಏ ಬುಡ್ಡಿ ಕಾ ಚಾರ್ ಸಾಮಾನ ಲೇಂಗೆ? ಅಚ್ಚಾ ಸಾಬ್ ಲೇಂಗೆ. ಠೀಕ್, ಜರಾ ಮದದ್ ಕರೋ ಭೈ. ಏ ತೀನ್ ಔರ್ ಓ ದೋ ಉಸ್ಕೋ ಮೇರೆ ಸೀಟ್ ಕೆ ಪಾಸ್ ರಖ್ ದೋ ಔರ್ ಉಸ್ಕೋ ಟಾಪ್ ಪರ್ ಚಡಾ ದೋ. ಅಚ್ಚಾ ಸರ್. ಅಲ್ಲೋ ಮಗ್ದೂಮ್ ಸಾಬ, ಅವ್ರ ಕಡೆಯಿಂದ ಹೊರಿಸಿ ಅವ್ರಿಗೆ ಕಾಯಕ್ ಹಚ್ಚಿದಲ್ಲ. ಅಲ್ಲೇ ಮೋಜಿರೋದು ಅಲ್ವೇ, ಇದ್ರಾಗ ಏನ್ ಮುಚ್ಚಿಟ್ಟಿವೆ ನೀನು? ಅದ 120 ಮಂದಿಗೆ ಆಗೋಟ್ಟು ರೊಟ್ಟಿ ಹಿಟ್ಟು ಐತನಪ್ಪ. ಏನ ಮತ್ತ ಆ ಹಿಟ್ಟಿನೊಳಗೆ ಕಾರ್ತೂಸದಾವು. ಏನ ಆಮ್ಯಾಕ ಆ ಬೆಣ್ಣಿ ಗಡಿಗೆ ಒಳಗ 12 ಪಿಸ್ತೂಲ್ ಅದಾವೇನಪ್ಪ. ಮತ್ತೆ ಹತ್ಯಾರ ಅವು ಬೇಕಂತ ಹೇಳುತ್ತಿಲ್ಲ? ಅವು ಅದಾವು. ಆ ಜ್ವಾಳದ ಪೆಂಡಿ ಒಳಗ 20 ಕಟ್ಟಿ ಹಾಕಿ ಕಟ್ಟಿನೇನಪ್ಪ. ಎಲ್ಲಾ ಹುಷಾರಿಂದ ಮುಟ್ಟಿಸ್ಬೇಕು. ನೀ ಅದ್ರ ಕಾಜಿ ಬಿಡುಬೆ. ಮತ್ತಿವ ಸಂಜೀಕ ಸುರದಾ ಸ್ಟೇಷನ್ ಇಂದು ಹಬ್ಬ ಇಲ್ಲೇನು? ಅದೈತೆ, ಅದನ್ನ ಮುಗಿಸ್ಕೊಂಡ ಸರಾತ್ರಾಗ ಮಲ್ಲಣ್ಣು ಇಲ್ಲಿ ಬರಾವದಾನು. ಮತ್ತ ಬೆಳಕ್ ಹರಿಯುವುದ್ರಾಗ ಆಲೂರ್ ಸೇರಿ ತನ್ನ ಜನರನ್ನು ಕುಡ್ಕೋಬೇಕಾವ. ಅಲ್ಬಿ ನನಗ ಇದ್ರೊಳಗ ಮಲ್ಲಣ್ಣನ ಎದಿ ಹೆಚ್ಚು ಇಲ್ಲ ನಿನ್ ಕಾಯಕ ಹೆಚ್ಚು ಅಂತ ದಿಗಲ್ ಬಿದ್ದೈತ್ ನೋಡು. ಯಾಕಲ ಹ್ಯಾಂಗ್ ಕಾಣ್ಲಿ ನರಸಮ್ಮ ನಿನಗ? ಕಿತ್ತೂರ್ ಚನ್ನಮ್ಮನ ಊರಾಕಿ ನಾನು ಸಂಗೊಳ್ಳಿ ರಾಯಣ್ಣನ ವಂಶದಾಗ ಹುಟ್ಟಿ ಸಿಂಧೂರ್ ಲಕ್ಷ್ಮಣನ ಸಾಕಿದ ಮೊಮ್ಮಗಳಾಗಿರೋ ನನಗ ನನಗ್ಯಾರಲ್ಲ ಹೆದರ್ಕೆ. ಇದೆಲ್ಲ ಕಾಯಕ ಮಾಡಿ ಆ ಮಾರರು ಏನೂ ನೋಡ್ಲಿಲ್ಲ. ಆದ್ರೆ ಮಗ್ದುಮ್ ಸಾಬ ನಾ ಮಾತ್ರ ಎಲ್ಲ ಕಣ್ತುಂಬ ನೋಡೇ ಸಾಯ್ಬೇಕಂತೀನಿ. ನೋಡ ನೋಡ್ತೀವಿ, ನೀ ನೋಡೇ ನೋಡ್ತಿ. ದೇಶ ತುಂಬೆಲ್ಲ ಹಿಂಗ ಜನ ಒಂದಾಗಿ ಹೋರಾಡಿದ್ರೆ ಈ ಬ್ರಿಟಿಷ್ ಸರ್ಕಾರ 7 ದಿನ ಬೇ ಉಳಿದಿತ್ತು.
ಹೋಗ್ತೀನಿ ಬೇ ಮುದ್ಕಿನ ಹೋಗ್ತೀನಿ ಜಾಕೆಪ್ಪ ಜಾಕೆ ಮಗ್ದುಮ್ ಸಾಬ ಹೋಗ್ ಬಾ ಯತಿ ಬೇ ಏನ ಬಂದ್ಯಾ ಹಾ ಉಳ್ಳಾಗಡ್ಡಿ ತಂದೇನಿ ತಂದ್ಯಾ ಇದ್ರಾಗರ ಇವರು ಬರ್ತಾರೋ ಅಂತ ಮಾಡಿದ್ನಿ ಬರ್ಲ ಇಲ್ಲ ಇವರು ಇವತ್ತು ಏಟತಿದ್ರು ಬರ್ತಾರ ಅಂತ ಊರಾಗ ಗುಣಗುಣ ಮಾತು ಕೇಳ ಬಂತು ಏನ್ಬೇ ಹ ಹೌದಾ ಏನ ಇದಿತ್ತು ಬಿಡು ನನಗೇನ್ ಗೊತ್ತಿಲ್ಲ ದಣದಿದಿ ಆಟ ಆರಾಮ ತಗೋ ಹೋಗು ಚೊಚ್ಚಲ್ ಬಸರು ಪಾಪ ಸುಂಕ ತ್ರಾಸ ಮಾಡ್ಕೋ ಬೇಡ ರಾತ್ರಿಗೆ ಇಲ್ಲೇ ಇರ್ತಾರ ಹೌದಿಲ್ಲ ಇರ್ತಾನೋ ಬಿಡ್ತಾನೋ ಅದೇನ್ ನನಗೆ ಗೊತ್ತಿಲ್ಲ ಆದ್ರೆ ನೀ ಮಾತ್ರ ಹುಷಾರಿಂದ ಇರಬೇಕು ನೋಡು ಅವನ ಜೀವನ ಮ್ಯಾಗಿನ ಪ್ರಸಂಗ ಐತಿ ಹೆಚ್ಚಿಗೆ ಕೇಳಬೇಡ ಕೇಳಿದ್ದನ್ನ ಕಿವ್ಯಾಗ ಇಟ್ಕೋಬೇಡ ಯಾರು ಏನ್ ಕೇಳಿದ್ರು ಒಂದ್ ತುಟಿ ಎಡ್ ಮಾಡಬೇಡ ಇವತ್ತಿನ ರಾತ್ರಿ ಬಂದು ನಮ್ಮ ಲೆಕ್ಕದ ಪ್ರಕಾರ ಎಲ್ಲಾ ಕೆಲಸ ನಡೆದು ಬಿಟ್ರೆ ಈ ಮೂರು ತಿಂಗಳ ನಮ್ಮ ಮಲ್ಲಣ್ಣ ಕಷ್ಟಪಟ್ಟದ್ ಸಾರ್ಥಕ ಆಕೈತಿ ತಂಗ್ಯಾವ ಯಾಕೆ ಕುಂತಿದಿ ಹೋಗು ಮಕ್ಕ ಬರ್ದ ನಿದ್ದೆನೆ ಬರವಲ್ವೇ
ನಿದ್ದೆ ಬರವಲ್ದು. ಹಂಗಾರ ಒಂದ್ ಕೆಲ್ಸ ಮಾಡ, ಯಾಕರ್ ಬಾ ಹೇಳ್ತೇನೆ. ಏನದ ಇದ್ ನೋಡು, ಸರಿ ರಾತ್ರ್ಯಾಗ ಎರಡು ಸುಳ್ಳು ಕೇಳ್ತಾವ. ಸುಳ್ಳು? ಆಗ ನೀ ಆ ಕಿಡಕಿ ಹಂತ್ಯಕ್ ಹೋಗಿ ಆ ಕಂದಿಲ್ ಒಟ್ಟು ದೊಡ್ಡದು ಮಾಡಿ ಐಡಾಡಿಸ್ಬೇಕು. ಯಾಕ ಹೇಳ್ತೀನಿ ಅಟ್ಕೆ, ಮತ್ತೂ ಒಮ್ಮೆ ಎರಡು ಸುಳ್ಳು ಕೇಳ್ತಾವ. ಆಗ ಮತ್ತೆ ಹಂಗೇನೆ ಅಲ್ಗಾಡ್ಸು, ಮತ್ತೆ ಒಂದ್ ಸೀಳು ಕೇಳಿದ್ರೆ ಮಾತ್ರ ದೀಪ ಸಣ್ಣ ಮಾಡಿ ಕೆಳಕ್ ಇಟ್ಬಿಡು. ತಿಳ್ತೇನ ಹಂಗ ಮಾಡಿದ್ರ ಅವರು ಬರ್ತಾರು? ಸುಮ್ಕೀರ, ಏನು ಕೇಳ್ಬೇಡ ಅಂತ ಹೇಳಲಿಲ್ಲ. ಇದೇನ್ ಗಾಳಿ ನಮ್ಮವ್ವ? ಇಂಥ ಗಾಳಿ ಒಳಗ ಗುಡ್ಡದ ಪಡುವಿನಾಗಿನ ನಮ್ ಜನ ಹೆಂಗಿರ್ತಾರೋ ಅಂತೀನಿ. ಏನ್ ಗತಿನೋ ಏನೋ ಅವ್ರದು. ಆದ್ರ ಒಂದ್ ಪಾಡಾತು, ಪೊಲೀಸರ ಅಂಜಿಕೆ ಆಟೋಮೆಟಿಕ್ ತೆಪ್ಪದಂಗಾತು. ಎದ್ರಾಡಾಕ್ ಬಂದಿದ್ವಿ, ಸೋತ್ರ ನೋಡಾಕ್ ಬಂದಿದ್ವಿ. ಅಲ್ಲ ತಂಗ್ಯವ, ನೀ ಊರಾಗ ಹೋದಾಗ ಅಲ್ಲಿ ಏನಾರ ಪೊಲೀಸ್ ಗಿಲೀಸರ್ ಕಂಡ್ರೆ ಏನ್ಬೆ? ಅಯ್ಯ ಇಲ್ ಬಿಡು. ಗಡನ ದೀಪ ಮ್ಯಾಲ ಹಿಡ್ದ ಅಳ್ಗಾಡ್ಸು. ಬಂದ್ರ ಇಟ್ಟ ತೆಪ್ಪಡಗಿರಲ್ಲ. ಏನ್ ನೋಡ್ಕೊತ್ ನಿಂತಿದ್ಯಾ? ಹೋಗು, ಒಳಗ್ ಹೋಗಿ ಒಣ ಗೊಂಬಿ ತಗೊಂಬಾ. ಹೋಗ ಮಲಣ, ಆ ಒದ್ದಿ ಗೊಂಬಿ ಕೊಡು ಅಕ್ಕಡ. ನೋಡ್ಬೇವ, ಹಳ್ಳದ ದಂಡ್ಯಾಗ ಎರಡು ಕಡೆ ಮಿಲ್ಟ್ರಿ ಅವ್ರ ಕಾವಲು ಜೋರ್ ಐತಿ ಇವತ್ತ. ಹಿಂಗಾಗಿ ಹಳ್ಳ ಈಸಿ ಬರ್ಬೇಕಾತ. ಬರೋದ್ರಾಗ ಮಳಿ ಅಟ್ ಏರಿ ಬಂತ. ಕೇಳೋದೇನೈತಿ? ಏನ್ ಮಾತ್ ಕೇಳ್ಕೊಂಡ್ ನಿಂತಾಳ? ಹೋಗಂತ ಹೇಳಕತ್ತೀನಿ ಗಡಾನ, ನಾ ಗಂಟು ಹಾಕಿ ನೀರ್ ಕಾಸ್ಬಾರ್ದ. ಹೋಗ ಮಲ್ಲಣ್ಣ, ಏನೇನ ಹೇಳಿ. ಅದ ಸುಲಧಾ ಸ್ಟೇಷನ್ ಕೆಲಸ ಇನ್ನೇನ್ ಮುಗ್ದಂಗ ಬೇ? ಹೌದ, ಮತ್ತ ಗೋಕಾಕದ ಗಿರಣಿ ಸುಟ್ಟಿಗಿಟ್ಟಾರು ಅಂತ ಸರ್ಕಾರಕ್ಕೆ ಎದುಗುದಿ ಬಿದ್ದೈತಿ. ಅದಕ್ಕ ಎಲ್ಲಾ ಕಡೆ ಮಿಲ್ಟ್ರಿ ಕುಂಡ್ರಿಸ್ಯಾರು. ಮತ್ತ ನಮ್ಮ ಹಿರೇಗೌಡ್ರು ಅವರು ರಾಮದುರ್ಗ ಸಂಸ್ಥಾನದ ಹದಿನೇಳಗ ಅದಾರ. ಹೆಂಗೋ ಪಾರಾಗಿ ಇವತ್ ರಾತ್ರಿ ನಮ್ ಜನ ಕುಡ್ಕೊಳ್ಳೋರು ಅದಾರ. ಅಲ್ಲಿಂದ ಎಲ್ಲಾರು ಕೂಡಿ ಆಲೂರ್ ಕಡೆಗನ ಹೊಂಡೋದೈತಿ. ಅಂದ್ರ ನಿನ್ ಮಾತಿನ ಮ್ಯಾಗಿಂದ ಕೆಲಸ ಬಹಳ ಗಡ್ಸ್ ಕಾಣ್ತೈತಿ. ಬರೀ ಗಡಚ ಯಾಕ್ಬೇ, ನಾಜೂಕ್ ಐತಿ ಪ್ರಸಂಗ. ಹೌದು ಹೌದು, ಅದ್ರಾಗ ಇವತ್ ಇನ್ನೊಂದ್ ದೊಡ್ಡ ಜವಾಬ್ದಾರಿ ನಮ್ ಮೇಲೈತಿ. ಅದೇನಾಯಪ್ಪ? ನಮ್ ಹದ್ನ್ಯಾಗ ದೊಡ್ಡ ದೇಶಭಕ್ತರದಾರಲ್ಲ ದಿನಕರ್ ರಾಯರು, ಅವರು ಬಂದಾರ ಬೇ. ದಿನಕರ್ ರಾಯರು ಬಂದಾರ? ಅವ್ರ ಹೆಸರ ಅಷ್ಟು ಜೋರೇ ತಗೋಬೇಡ. ಅವರು ಈ ಗೌಸ್ ಮೊಹಮ್ಮದ್ ಖಾನ್ ರಾಗ್ಯಾರ, ಮುಸಲ್ರಾಗ ಬಂದಾರ. ಅವರು ಮಿಲ್ಟ್ರಿ ಇದ್ದದ್ ನೋಡಿ ಅವ್ರನ್ನ ಗೋಕಾಕರ್ ಹಿಂದಿನ ಸ್ಟೇಷನ್ ದಾಗ ಇಳಿಸ್ಕೊಂಡು ಅಲ್ಲೇ ಮಸೀದಿ ಒಳಗ್ ಕುಂಡ್ರಿಸಿದ್ರ. ಆಮ್ಯಾಗ ಕಣ್ ತಪ್ಪಿಸಿ ಅವರು ಈ ಕಡೆನ ಬರೋರದಾರ. ಬೆಳಕ್ ಕರಿಯೋದ್ರೊಳಗ ಅವ್ರನ್ನು ಆಲೂರ್ ಕಡೆನ ಕರ್ಕೊಂಡು ಹೋಗ್ತಾರ. ಮಳಿ ಹನಿ ಸಿಡ್ದು ದಂಟೆಲ್ಲ ಒದ್ದಿಗ್ಯಾವ ಹೋಗ. ಇದೊಂದ್ ನಡಬರ್ಕ ಅಲ್ಲ, ಅಲ್ಲಿ ಕುಳ್ ಬಂದಾಗ ಒಣ ಕುಳ್ಳಿಲ್ಲ ತಗೊಂಡ ಆ ಕಡೆ ಒಲಿ ಹೊತ್ತಲಿಕ್ ಬರಾನಿಲ್ಲ. ಹೋಗ. ಇಲ್ಲಿ ಕೆಲ್ಸ ಏನೇನ್ ಮಾಡಿದಿ? ಅದ ಚಿಂತೆ ಬಿಡು ಮಲ್ಲಣ್ಣ. ನೋಡ, ಬಾಗಲಕೋಟಿಗೆ ಬೆಳಗಾವಿಗೆ ಸೈಕಲ್ ಮ್ಯಾಕ ವಾಲಂಟಿಯರ್ ನಟ್ಟು ಬಿಟ್ಟೆನಿ. ಮತ್ತೆ ಚಂಜಿಗೆ ನೀ ಕಳಿಸಿ ಸಾಮಾನ್ ಎಲ್ಲ ಆ ಮಗದೂನ್ ಸಾಬೂನ್ ಕಡಿಂದ ನಮ್ ಜನಕ್ ಮುಟ್ಸು ಅಂತ ಆ ಸತ್ಯೂರವ್ರು ಕಳಿಸಿದ ರೊಕ್ಕ, ಆ ಮುಂಬೈ ಶೇಟ್ ಕಳಿಸಿದ ರೊಕ್ಕ ಎಲ್ಲ ಒಟ್ಟು ಮಾಡಿ ಹುಬ್ಬಳ್ಳಿ ಕಳಿಸ್ಬಿಟ್ಟಿನಿ ಏನಪ್ಪ. ಹೌದಾ? ಬೇಷ್ ಆತ್ ಬಿಡ. ಮತ್ತ ಪೆಟ್ರೋಲ್ ಡಬ್ಬಿ ಅವ ಅದಾವು,
ಹಾದ್ವಾರದ್ದು 38 ಈ ವಾರದ್ದು 42 ಅಂದ್ರೆ ಒಟ್ಟ 4.20 ಪೆಟ್ರೋಲ್ ಡಬ್ಬೆ ಅದು ಹೌದಲ್ಲ ಆ ಓಸುನು ನೀ ಹೇಳಿದ ಪ್ರಕಾರ ಹಗೆದೊಳಗೆ ಹಾಕಿಟ್ಟೇನಿ ಆದ್ರೆ ಮಲ್ಲಣ್ಣ ಇವತ್ತಿನ ಮುಖ್ಯ ಕೆಲಸ ಹಿರೇಗೌಡ್ರ ಮ್ಯಾಲ ನಿನ್ ಮ್ಯಾಕ ಐತಿ ಅನ್ನು ಗಲಿಗಲಿ ಆಚಾರ ಸೇರಿರ್ತಾರ ನರಸಾಪುರದ ಅಡವ್ಯಾಗ ಅವ್ರ ಹಿರೇಗೌಡ್ರನ್ ಕೂಡಿದ್ರು ಅಂದ್ರ ನಮ್ ಮರಡಿ ಮ್ಯಾಗ ಉರಿ ಹೇಳ್ತೈತಿ ನೀ ಹಿತ್ತಲ ಕಟ್ಟಿ ಮ್ಯಾಲ ಕುಂತಿರ ಉರಿ ಎದ್ರ ನಂಗ ಅಟ್ ಸನ್ನಿ ಮಾಡ ನಾ ಗಡ ಅನ್ನ ಒಂದಿಟ್ ಜಳಕ ಊಟ ಮುಗಿಸ್ತೇನೆ ಅಟ್ ಮಾಡ ಅಲ್ವೇ ಅಂದಂಗ ಈಕಿ ಏಟಿ ಸೇ ತಿಳಿದೈತಿ ನಮ್ದು ಅಂತೇನೆ ಸಣ್ಣ ಕೇಕಿ ಏನರೆ ಹೇಳಿಲ್ಲ ಬಿಡ ನಾವೊಳಗೆ ಹೇಳೇನ ಅದಕ್ಕ ಪಾಪ ಇವತ್ತಿನ ರಾತ್ರಿ ನೀ ಇಲ್ಲೇ ಇರ್ತಿದ್ಯ ಅಂತ ಒಳಗೆ ಹುರುಪ್ಲೆ ಕುಂತಾಳು ಏನ್ ಮಾಡೋದೈತ್ ಮಲ್ಲಣ್ಣ ಪಾಪ ನೀನ ಒಂದಿಟ್ಟು ರಮಿಸಿ ಸಂಜಾಸಿ ಮಾಡಿ ಆಮೇಲೆ ಹೋಗ್ಯಾನಪ್ಪ ನೋಡ ನಾ ಹಿತ್ತದ ಕುಂತಿರ್ತೇನೋ ಮಧ್ಯರಾತ್ರಿ ಎದ್ದು ಬಿಸೋರ್ಯಾರಿ ಸಿದ್ಧರ ಮಡದಿ ಶ್ರೀ ಗೌರಿ ಸಿದ್ಧರ ಮಡದಿ ಶ್ರೀ ಗೌರಿ ನೀಲವ್ವ ಎದ್ದು ಸಿರಿಗಿರಿಯ ನೆನೆದಾಳೆ ಎದ್ದು ಸಿರಿಗಿರಿಯ ನೆನೆದಾಳೆ ಏನ್ ಚಂದ ಹಾಡಂತಿ ಅಂತ ಬರೇ ಹಾಡಂತೀಯೋ ಏನ ಉಣ್ಣಾಕ್ ನೀಡ್ತೀಯೋ ಬರ್ರಿ ಬರೀ ವಾರೇ ವಾ ಬಿಸಿ ಬಿಸಿ ಜ್ವಾಳದ ರೊಟ್ಟಿ ಎಣಗಾಯಿ ಪಲ್ಯ ಮಾಡಿ ಏನ ಏ ಎಲ್ಲ ನನ್ ಪಸಂದ ಮಾಡಿಯಲ್ಲ ಇವತ್ತ ಮತ್ತ ಇಟ ಎಲ್ಲ ನಿಮ್ ಪಿರೂತಿ ಗುರಳ್ ಪುಡಿನೂ ಐತಿ ಹೌದ ಉಣ್ಣಾಕೊಂಡ್ರಿ ಬರ್ರಿ ನೀರ್ ನಡಿಯಂಗಾರ ಗಡನ ಬಹಳ ದಡ್ಕೊಂಡ್ ಬಂದಿರಿ ಇವತ್ತ ನೀವ್ ಆರಾಮ್ ತಗೊಳಕ ಬೇಕ ಉಂಡ ಮ್ಯಾಕ ಇವತ್ ಎಲ್ಲಿ ಹೋಗಂಗಿಲ್ಲ ಹೌದಿಲ್ರಿ ಮತ್ತ ನಮ್ ಕೆರರ್ ಕಡೆ ಹೋಗಿದ್ರಿ ಇಲ್ಲ ಮತ್ತ ನನಗ್ ಬರ್ಲಿಕ್ ತಡ ಯಾಕಾತು ಅಂತ ಮಾಡಿ ಹೋರಿ ಖರೀದಿಗೆ ಅಂತ ಸಾಲ ತೆಗೆದಿದ್ನಲ್ಲ ಖರೀದಿ ಕೆಲಸಾನು ಆತು ಹಂಗ ಕೆರೂರ್ಗು ಹೋಗಿದ್ನಿ ಕೆರೂರ್ನ್ಯಾಗಂತೂ ಎಲ್ಲಾರು ನೀನ್ ದಾರಿ ನೋಡಕ ಹತ್ಯಾರ ಮತ್ತ ಈ ಅಮಾಸಿ ಕಳಿತು ಅಂದ್ರ ಯಂಕಪ್ಪನವರ ನೀನ್ ಕರ್ಕೊಂಡ್ ಹೋಗಾಕ ಬರ್ತಾರಂತ ಚಕ್ಕಡಿ ಹುಡ್ಕೊಂಡು ತಾನ ಬರ್ತೀನಿ ಅಂದ ಅದಕ್ ಚಕ್ಕಡಿ ಹೊಡ್ಕೊಂಡ್ ಬರ್ತಾನು ಬಸ್ಸಿಗೆ ಬರ್ಬೋದಿತ್ತಲ್ಲ ಅಲ್ಲ ನಿಮ್ ಅಕ್ಕ ದೀಪಾವಳಿಗೆ ಅಂತ ಕೆರೂರಿಗೆ ಹೋಗಿದ್ಲಲ್ಲ ಆಕನ್ ಕರ್ಕೊಂಡ್ ಬಂದು ಅವ್ರ ಊರ್ ಮುಟ್ಟಿಸ್ಬೇಕಲ್ಲ ಏನ್ ಮತ್ತೆ ನಮ್ ಊರ್ ಹೆಂಗೂ ಅದ್ರ ದಾರಿ ಒಳಗ ಐತಿ ನಿನಗೂ ಅಣ್ಣ ಮಕ್ಕ ನೋಡಕ್ ಸಿತ್ತಲ್ಲೇ ನನಾಯ್ ಸಮತ್ ಹೌದಲ್ಲ ಹೌದ್ ನೋಡ್ರಿ ಬಹಳ ಚಲೋ ಆಯ್ತ ಮತ್ ಇದ ಸಾರಿ ನಾ ಹಿಡಿದ ಹೊಲ ನಮ್ ಹೊಸ ಹೋರಿ ಮ್ಯಾಲ ಇಂತ ಹಿಂಗಾರಿನ ಮಳಿ ಕೇಳ್ತೀನ ಪುರುಮಾಶ್ ಬೆಳಿ ಬರ್ತದ ಬಿಡ ಮತ್ತ ನೀನು ಆಯ್ತಾ ಸುಗ್ಗಿ ಹೊತ್ತಿಗೆ ಬಾಣಂತ ಆಗ್ಬೇಕಿ ಮೂತಿನಂತ ಗಂಡಸ್ ಮಗ ಆದ್ರ ನಿಮಗೇನು ಕುಂತಲ್ಲ ಎರಡ್ ಸುಗ್ಗಿ ಬೆಳಿ ಬಳಕೊಂಡಂಗ ಆದಿತ್ ಹೇಳ್ರಿ ಇವೆರಡಕ್ಕೂ ಹೆಚ್ಚಿನ ಒಂದ್ ಸುಗ್ಗಿ ಐತಿ ಮದೇ ಒಂದ್ ದಯ ಇದ್ರ ಏನದು ಅದ ಏನಿಲ್ ಬಿಡ ಅಲ್ಲ ಮಾತ್ ಮಾತ್ ನ್ಯಾಗ ಏಟ್ರು ಜಾಸ್ತಿ ರೊಟ್ಟಿ ನೀಡಿದೆ ಇಲ್ಲೇಳ್ರಿ ಹೊಟ್ಟೆ ತುಂಬ್ತಿ ಬಿಡ ಉಣ್ಬಾರ್ದ ಸುಮ್ನೆ ಇನ್ನು ನಾಕ್ ಹರದಾರ ನಡೆಯೋದೈತಿ ಮತ್ತೀಗ ಹೋಗ್ತೀರೇನು ಐ ನನ್ ಮಾದಿ ಒಂದ ಅಯ್ಯನ ಅಂತ ನಸೀಬ್ ನನಗಿಲ್ಲ ಐತಿ ನನಗ ನನ್ ಹಣ್ಯಾಗ ಆರಾಮ್ ಎಲ್ಲಿ ಬರ್ದೈತಿ ಅಂತೇನೆ ಆ ದೊಡ್ಡ ಕೆಲಸ ಮುಗಿಯೋ ಮಠ ನನಗ್ ಪುರುಸತ್ ಆದ್ರೂ ಎಲ್ಲೈತಿ ಅಂತೇನೆ ಅಂದ್ರ ಇಲ್ಲಿ ಕೇಳ ಮತ್ತ ಆ ಹೋರಿ ಹೊಡ್ಕೊಂಡ್ ಬರ್ಬೇಕಲ್ಲ ಏನ್ ಮನ್ ತಗೊಂಡದಲ್ಲ ಹೊಸ ಹೋರಿ ಇಲ್ಲೋಡು ಹೋದ್ ವಾರದಂಗ ತಡ ಮಾಡಾಕಿಲ್ ಬಿಡ ಗಡಾನ ಬರ್ತೇನೆ ಚಿ ಉಚ್ಚಿ ಇಟಿಟಕ್ಕೆಲ್ಲ ಆತಾರೇನೆ ಗಡಾನ ಬರ್ತೀನಿ ಅಂತ ಹೇಳಿಲ್ಲ ಅಳಬೇಡ ಅದಕ್ಕಲ್ರಿ ಈ ರಾತ್ರಿ ಹೊತ್ತಿನಾಗ ಹಿಂಗ ನೀವು ಹೊರಗ ಓಡಾಡೋದು ಅಂದ್ರ ನನಗ ಜೀವದಾಗ ಜೀವ ಇರಾಣಿಲ್ಲ ಇವತ್ ಬ್ಯಾರೆ ಮಿಲಿಟರಿ ಮೋಟಾರ್ ತುಂಬಿ ತುಂಬಿ ಹೋಗ್ಯಾವಂತ ಇಂಥದ್ರಾಗ ನೀವು ಸರ್ಕಾರ ವಿರುದ್ಧ ಕೆಲಸ ಮಾಡಕತ್ತೀರಿ ಅಂತ ಅನಿಸ್ತೈತಿ ಅಲ್ಲ
ಸುತ್ತರೂಕ್ಕೆಲ್ಲ ಇಟ್ಟೊಂದು ಹೆದರಿಕಿರ್ಬೇಕಾದ್ರೆ ನೀವು ಬಂದಿರೋದಾದ್ರೆ ಹೆಂಗ ಅಂತೀನಿ? ಖರೆ ಹೋಯ್ತೀನಿ ಅನ್ನೋದು ಬಂದದ್ದು ನಿನ್ ತಾಳಿ ಪುಣ್ಯವನ. ನೀ ಇಲ್ಲಿಂದ ಪಾರಾಗಿ ನಮ್ ಜನರಲ್ಲಿ ಕೂಡ್ಕೊಂಡಿ ಅಂದ್ರ ಅದ ಕೆಲಸ ಆದಂಗೆ. ಹ್ಮ್, ಹೊಟ್ಟೆ ಬಿಡು. ಕಾಯ್ಕೋ, ತಾಯಿ ಸತ್ ಪ್ರದೇಶ ಹುಡುಗಿ ನನ್ನ ಮೇಲೆ ಜೀವ ಇಟ್ಕೊಂಡೈತಿ. ನಾ ಹೋಗ್ತೀನಿ. ನೀನು ಎತ್ತಲ ಬಾಗಿಲಿಂದ ಹೋಗಿ ಒಣವಿ ಮ್ಯಾಗಾಡಿ ಕುಂತ್ಕೋ. ಏನ ಮತ್ತ ಆ ನಿಚ್ಚಣಕಿನ ಮ್ಯಾಲೆ ಎಳ್ಕೊಂಡ್ಬಿಡು. ನಾನು ಸನ್ನಿ ಮಾಡೋ ತನಕ ಅಲ್ಲೇ ಕುಂತಿರು. ಏನ ಹೋಗ ಹೋಗ ರಾಘಪ್ಪಗೌಡರು ಬಂದಾರ ಯಾಕ್ರಾಗ? ನೀ ನಮ್ ಬಸ್ನಿಂಗ ಅಲ್ಲನ? ಹೌದು ಅಲ್ಲ, ಮನೆ ಮನೆ ತನಕ ನಮ್ ಕೂಟ ಇದ್ದಾವ, ಈಗ ಪೊಲೀಸರ್ ಕೂಡ್ಕೊಂಡ್ಯಾಲೌಜಾರೆ. ನೀವು ಉಳಿದೆಲ್ಲ ಸಿಪಾಯಿನ ಚಾದ ಅಂಗಡಿ ಸುತ್ತಮುತ್ತ ನಿಲ್ಸಿರಿ. ಹೌದಲ್ಲೋ? ಹಿಂದಿನ ಜ್ವಾಳದ ನೆಲವಿನಿಂದ ಯಾರು ಪಾರಾಗದಂಗ್ ನೋಡ್ಕೊಳ್ಳಿ. ಏ ಮುದುಕಿ, ಎಲ್ಲಿದ್ದಾನ್ ನಿನ್ನ ಮಗ? ಬಲು ಚಾಣಾಕ್ಷ ಕಾಣ್ತೀನಿ, ಹಕ್ಕಿ ಆಗ್ಲಿ ಹರಿಸ್ಬಿಟ್ಟಿನಿ. ಎಲ್ಲಿ ಹಾಕ್ರಿ ಸಾಹೇಬ್ರ? ನಾನು ಶಕಣದ ಹಾಕ್ರ ಹೋರಿ ಮಾತ್ರ ರಾತ್ರಿ ಹೊತ್ನ್ಯಾಗ ಹಿತ್ತಲ ಕಡೆ ಬಿಟ್ಟಿರ್ತೇನೇನ್ರಿ ಮೇಯಕ್ಕ. ಮತ್ತ ಬಲು ಇರ್ಕೊಡ್ರಿ ಆ ಹೋರಿ, ಅದ್ರ ಹಾದಿಗೆ ಮಾತ್ರ ಹೋಗ್ಬೇಡ್ರಿ ಸಾಹೇಬ್ರ. ಎಲ್ಲಾರ ಎಲುಬು ನುಗ್ಗಾಗ ಹೋದಾವ ನಿಮ್ಮ ಮನೆಯ ತಪಾಸ್ ಮಾಡ್ರು. ಕಿತಾಕ್ರಿ ಆ ಗಡಗಂಜಿ ಅಡಕಲ ಹೊರಸು ಎಲ್ಲ ಕಿತಾಕ್ರಿ. ರಾಘಬ್ ಗೌಡ್ರ, ಇಷ್ಟು ದಿನ ನಾವು ಹುಡುಕೋ ಬ್ಯಾಟಿ ಈಗ ತಪ್ಪಿಸ್ಕೊಂಡ್ರೆ ಏನಾತು? ಇಲ್ಲೇ ಎಲ್ಲೋ ಅದ, ಇಲ್ಲಿ ನೋಡ್ರಿ. ತಪ್ಪ ತಪ್ಪ ತೊಯ್ದು ಗೊಂಗುಡಿ ಮತ್ತಿದೆ ಈಗ ಉಂಡೆದ್ದು ಈಗ ರೊಟ್ಟಿ ತಿಂತಾಯ್ದನ್ರಿ ಸಾಹೇಬ್ರ. ಮತ್ತೆ ಹೇಳಿದು ಎರಡು ಮಣದ ರೊಟ್ಟಿ ಇಲ್ಲೇ ಇಟ್ಟಿದೀಯಲ್ಲ, ನಿನ್ ನ್ಯಾರಿ ಸಲ್ವಾಗ್ ತರಿಸಿದ್ದೆ ನೀವನ್ನ. ನೋಡ್ರಿ ರಾಘಬ್ ಗೌಡ್ರೆ, ಈ ರೊಟ್ಟಿ ಗಂಟಿನ ಮ್ಯಾಲಿಂದ ಈ ಜನರ ಇವತ್ತಿನ ಹಂಚಿಗೆ ಏನಿದೆ ಅನ್ನೋದು ಒಣದ್ ಕಾಣ್ತದ. ಇವರದೊಂದ್ ದೊಡ್ಡ ಗುಂಪೇ ಹೊರಟಿರಬೇಕು. ಫೌಜ್ದಾರ್ರೆ, ಸಾರ್ಜೆಂಟ್ ಸಾಹೇಬ್ರ ಕಡೆ ಒಬ್ಬ ಪೊಲೀಸನ್ ಕಳಿಸಿ. ಗೋಕಾಕ ಮುನಿನಹಳ್ಳಿ ರಸ್ತೆಗಳಿಗೆಲ್ಲ ಮೆಷಿನ್ ಗನ್ ಸಹಿತ ಮೋಟಾರ್ ಸೈಕಲ್ ಸೋಲ್ಜರ್ ಅನ್ನು ನಿಲ್ಸೋದಕ್ಕೆ ಹೇಳಿ. ಸಾಹೇಬ್ರ, ಒಬ್ಬ ಗಂಡಸಿನ ಹೆಜ್ಜೆ ಮಾತ್ರ ಬಣವಿ ತರ್ಕ ಮೂಡಿ ಮುಂದ ಒಮ್ಮಿಗ್ಲೆ ಮಾಯದ ಕಾಣ್ತಾವ್ರಿ. ಅಯ್ಯ, ಇದ ಈಗ ನಾನ ಹೋಗಿ ಬಂದಲ್ರಿ ಅಪ್ಪ. ಹೋಗಿ ಬಂದಾಕಿ ಬರುವ ಕಾಲಿನ ತಲೆ ಮೇಲೆ ಇಟ್ಕೊಂಡ್ ಬಂದಿಯೇನು? ಬಣವಿ ಸುತ್ತ ತಪಾಸ್ ಮಾಡ್ರಿ. ಬ್ಯಾಟಿ ಅಳವನೊಳಗೆ ಅದ ಅಂದಂಗ ಆತು. ಸಾಹೇಬ್ರ ಸಾಹೇಬ್ರ, ಬಣವಿ ಮ್ಯಾಲ್ ಕುಂತಿದ್ ನೋಡ್ರಿ. ನಾವ್ ಐದಾರು ಮಂದಿ ಹಿಡಿದಿದ್ರು ಹಸ್ಕೊಳ್ಳಿಲ್ರಿ, ಆದ್ರೂ ಹಿಡಿದ್ ಹಗ್ಗ ಕಟ್ಟಿದ್ರಿ. ಶಭಾಷ್. ಏ ಮುದುಕೆ, ಏ ನೀನ್ ಹೋರಿ ಹೊರಗ್ ಮ್ಯಾಯೋದ್ ಬಿಟ್ಟು ಬಣವಿ ಮ್ಯಾಲ್ ಕುಂತಿತ್ತಲ್ಲ, ಮುಗ್ದಾನ ಹಾಕ್ ತಂದೇವಿ ನೋಡು. ಈ ಸೂಪರಿಂಟೆಂಡೆಂಟ್ ಶಿವನಾಗಪ್ಪ ಹುಲಿ ಬ್ಯಾಟೆ ಆಡ್ಯಾನ. ಎಂಥ ಹೋರಿ ಯಾವ ಮಾತಂದು, ಅದರಾಗ ಇದಿನ್ನು ಎಳಕ ಹೋರಿ. ನಾಲ್ಗೆ ನಾಲ್ಗೆ ಬಿಗೇಡದ್ ಮಾತಾಡ. ಯಾಕ ಹಗ್ಗದ ಬಿಗದ್ ಸಾಕಾಗ್ಲಿಲ್ಲ? ಏ ಈ ಬಿಗಿ ಕುತ್ತಿಗೆ ಮಠ ಬಂದ್ರು ಆಸ್ಕೊಳ್ಳಾಕಿಲ್ಲ.
ಯಾರ ಯಾರ ಮುಂದಿಂತ ಮಾತಾಡ್ತಿ ಅನ್ನೋ ಎಚ್ಚರಿಯಲ್ಲಿ ಬಸನಿಂಗ ನಿನಗೆ ಗೊತ್ತದ ಹೇಳು ಗೊತ್ತದನು ಈ ಮೂರು ತಿಂಗಳ ನಮ್ಮಿಂದ ತಪ್ಪಿಸಿಕೊಂಡು ಕಾಡಿಸಿದ ಹತ್ತರಕ್ಕೆ ಮಲ್ಲಪ್ಪ ಇವತ್ ನಮ್ ಕೈಯಾಗ ಸಿಕ್ ಬಿದ್ದಾನ ಅನ್ನೋದು ಗೊತ್ತದ ಮತ್ತ ನಿನ್ನ ಹೆಸರಲ್ಲಿ ಸರ್ಕಾರ ಕೊಡೋ 5,000 ರೂಪಾಯಿ ಇನಾಮು ಸಿಗ್ತಾವ ಅಂತನೂ ಗೊತ್ತದ ಅಂತೂ 5,000 ಆಶಕ್ಕ ನೀವು ನಿಮ್ ಮರ್ಯಾದೆ ನಿಮ್ಮ ಜನರ ವಿಶ್ವಾಸ ನಿಮ್ಮ ದೇಶದ ಮಾನ ಎಲ್ಲಾ ಮಾರಾಕ ನಿಂತಿರಲ್ಲ ನೀವು ಏ ಅಂತ ಸೊಟ್ಟ 5,000 ರೂಪಾಯಿ ನಿನ್ನ ಮಕ್ಕಳ ಮೇಲೆ ನಾನ ಚಲ್ಲನೆ ಮತ್ತೆ ನಾಳೆ ನಮಗ ಮೇಲಿನ ಹುದ್ದೆ ಬರ್ತಿ ಎಲ್ಲ ನೀನೇ ಕೊಡ್ಸೋನೇ ಹೇಳು 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 ಅದು ಬಿಡ ಅದು ಬಿಡ ಇಲ್ಲಿ ಕೇಳೋ ಮಲ್ಲಪ್ಪ ಅಲ್ಲೋ ದೇಶದಶಿಂದ ಹೊಡೆದಾಡೋ ನೀವು ಇದೆಂಥ ಹೆಗ್ಗಣದಾಟ ಯಾಕೆ ನಡೆಸ್ತೀರ ನಾವೆಲ್ಲ ಕಡೆ ಕಾವಲಿಟ್ಟಿದ್ರು ನಿಮ್ಮ ಜನ ಪೊಲೀಸರ ಕಣ್ಣಿಗೆ ಮಣ್ಣೆರಚಿ ಎಲ್ಗೋ ಉಂಟಾರ ಅಲ್ದ 9ನೇ ತಾರೀಕಿನಿಂದ ಸರ್ಕಾರದ ವಾರಂಟ್ ಇದ್ದಂಥ 7-8 ಜನ ಪುಡಾರಿಗಳನ್ನು ನೀವು ಒಡಗಿಸಿಟ್ಟಿದ್ದು ನಮಗೆ ತಿಳಿದದ ಮತ್ತ ಮೊಗಲಾಯಿಂದ ಗೋವಾಯಿಂದ ನೀವು ನಾನಾ ಥರದ ಶಸ್ತ್ರಾಸ್ತ್ರ ತರಿಸಿದ್ರ ಲೆಕ್ಕನೂ ನಮಗೆ ಸಿಕ್ಕದ ಅದಕ್ಕಿಂತನ ಈ 2 ತಿಂಗಳು ಎಲ್ಲೆಲ್ಲಿ ಚಾವಡಿ ಬಂಗ್ಲೆ ರೈಲ್ವೆ ಸ್ಟೇಷನ್ ಸುಟ್ಟಾವೋ ಎಷ್ಟು ಕಡೆ ಟ್ರೆಜರಿ ಹಣ ಲೂಟಿ ಆಗ್ಯಾವೋ ಅದ್ರಾಗೆಲ್ಲ ನಿನ್ನ ಕೆಲಸನೇ ದೊಡ್ಡದಾದ ಅಂತನೂ ತಿಳಿದು ಬಂದದ ಏನಂತೆ ಇದಕ್ಕೆಲ್ಲ ಏನ್ ಹಂಗೆ ಕೆಕ್ಕರ ಗಂಡಿನ ಬರ ನೋಡಿದ್ರ ಉತ್ತರ ಕೊಡುದಿಲ್ಲ ಬಿಡ 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 ಮಲ್ಲಣ್ಣ ನನ್ನ ಮಾತು ಕೇಳು ನೀ ಇನ್ನೂ ಹುಡುಗಿದ್ದಿ ಹಳ್ಳಿ ಹುಂಬಿದ್ದಿ ಬ್ರಿಟಿಷರಂತ ಮಹಾಚಕ್ರವರ್ತಿಗಳ ಕಾರ್ಯಭಾರ ಅಂದ್ರೇನು ಅವರ ವಿರುದ್ಧ ನಿನ್ನಂಥ ಪೋರ ನಿಲ್ಲೋದು ಅಂದ್ರೇನು ಕೇಳನಪ್ಪ ನಾ ನಿಂದು ನಿನ್ನ ಕುಟುಂಬದ್ದು ಹಿತ ಆಗುವಾಗ ಹೇಳ್ತೀನಿ ನೋಡು ಮಲ್ಲಣ್ಣ ನೀ ನನ್ನ ಮಾತು ಕೇಳಿದ್ರ ಇಷ್ಟು ದಿನ ನಿನ್ನಿಂದ ಏನೇ ಅಪರಾಧ ಆಗಿದ್ರೂ ಸರ್ಕಾರ ಅದನ್ನೆಲ್ಲ ಕ್ಷಮಿಸೋ ಹಂಗೆ ಮಾಡ್ತೀನೋ ನಿನ್ನ ಕೂದಲು ಕೊಂಕದಂಗೆ ನಾನು ನೋಡ್ಕೋತೀನಿ ಅತಿಲ್ಲೋ ನಮಗೀಗ ಬೇಕಾದ ಹಕೀಕತ್ತಷ್ಟು ಹೇಳಿಬಿಟ್ರೆ ಸಾಕು ಇದು ನೋಡು ನಿನಗ ಸರ್ಕಾರದಿಂದ 1,000 ರೂಪಾಯಿ ನಾಮು ಮತ್ತೆ ಒಂದು ಚಲೋ ಹುದ್ದೆ ಸಿಗೋ ಹಂಗು ಮಾಡ್ತೇನೆ ಏನಿದ್ದುದು ಹೇಳ್ಬಿಡ ಏಯ್ ಎಷ್ಟು ತಿಳಿ ಹೇಳಿದ್ರೆ ನಿಮ್ ಮಡ್ ತಲೆ ಒಳಗೆ ಹೋಗವಲ್ದಲ್ಲ ಕಡಿ ಸರ್ತಿ ನೀನ್ ಕೇಳ್ತೀನಿ ಮಲ್ಲಣ್ಣ ನಿಮ್ಮ ಜನ ಯಾರ್ಯಾರು ಎಲ್ಲಿದಾರ ಅಷ್ಟು ಹೇಳ್ಬಿಡ ಹೇಳ ಮಲ್ಲಣ್ಣ ಏ ಕತೆ ಬಗಳ್ತೀಯ ಇಲ್ಲೋ ಏನಂತಿ ತಡಿ ನಿನಗೆ ಹಂಟರ್ದಿಂದ 4 ಲಗಾಯಿಸಿದ್ರೆ ಬಾಯಿ ಬಿಡವ ಅಂತ ಕಾಣಿಸ್ತಿ ಆಯ್ತು ನಾ ಮಾತಾಡ್ತೇನೆ ಆದ್ರೆ ನಿನ್ ಹಂಟರ ಕೆದಿರಲ್ಲ ಅದಕ್ಕಿಂತ ಉದ್ದಾದ ನಿನ್ ನಾಲ್ಗಿ ತಡಿಲಿಕ್ಕೆ ಇಲ್ಲೋಡ ನೆಟ್ಟಗ ಕೇಳ್ಕೊರಿ ಈ ಎರಗಟ್ಟಿ ಸೀಮೆಯೊಳಗಿನ ಮರಡಿ ಎಲ್ಲ ಮಾತಾಡ್ಸಿದ್ರು ಮಾತಾಡ್ಬೋದು ಆದ್ರ ನನ್ನ ಹೊಟ್ಟಿ ಒಳಗಿನ ಮಾತು ಕರುಳು ಕರುಳು ಬಗದ್ರು ಹೊರಗೆ ಬರ್ಲಿಕ್ಕಿಲ್ಲ ಹಿಂಗ ನಾನು ನೋಡೇ ಬಿಡ್ತೇನೆ ನಿಮ್ಮಪ್ಪನಂತವ್ರನ್ನ ಸಹಿತ ಮಸ್ತ್ ಬಲ್ಲೆ ನಿನ್ನ ಬಾಯಿ ಬಿಡಿಸಕ್ಕೆ ಈ ಹಂಟ್ರೆ ಸಾಕು ಯಾಕೋ ಹೆದರ್ಕೊಂಡಿ ಏನು ಹೆದರ್ಕಿ ಈ ನಮ್ಮ ಎರಗಟ್ಟಿ ಸೀಮ್ಯಾಗಿನ ಹುಡುಗರಿಗೆ ಸಹಿತ ಗೊತ್ತಿಲ್ಲ ಹೆದರಿಕೆ ಅಂದ್ರೆ ಏನು ಅಂತ ಇದ್ರ ನಿಮಗೈತಿ ಹೆದರಿಕೆ ನಮ್ ನಮ್ ಜನರಿಗೆ ದ್ರೋಹ ಮಾಡಿ ಈ ಪರದೇಶರ ಸರ್ಕಾರದ ಬಾಲ ಬಡಿದಿದ್ರೆ ಎಲ್ಲಿ ಹಿಂಬಡಿತಾದಿತ್ತು ಅನ್ನೋ ಹೆದರಿಕೆ ನಿನಗಿರಬೇಕು ಅದೇನೇ ಇರ್ಲಿ ಮಲ್ಲಣ್ಣ ನಾ ಇನ್ನ ಒಮ್ಮೆ ಹೇಳ್ತೀನಿ ಸರ್ಕಾರದ ವಿರೋಧ ಮಾಡದವರ ಅವಸ್ಥೆ ಏನಾಗದ ಅನ್ನೋದು ನೀನ್ ನೋಡೇ ಇದ್ದಿ ನಿನ್ನ ಮುಂದಿನ ಗತಿ ಏನಾದೀತು ಅಂತ ಗೊತ್ತಿದ್ರೆ ನೀ ಹಿಂಗೆಲ್ಲ ಮಾತಾಡ್ತಿದ್ದಿಲ್ಲ ನೋಡಪ್ಪ ಗೊತ್ತೈತಿ ಗೊತ್ತೈತಿ ಅಂದೆ ನಮ್ಮ ಕೈ ಸೋತಾಗ ನಿಮ್ಮಂಥವ್ರು ಹೆಂಗೆ ಚಿತ್ರಹಿಂಸ ಮಾಡಿ ನಮ್ಮ ಹೆಣ ಕೆಡವಾರ ಅನ್ನೋದು ಗೊತ್ತಿದ್ದ ನಾವು ಈ ಕೆಲಸಕ್ಕೆ ಕೈ ಹಾಕೇವೆ ನಾನು ಹೆಚ್ಚಾಗಿ ಕಲ್ತಿಲ್ಲ ಹಳ್ಳಿ ಹುಂಬ ಅದು ಖರೆ ಐತಿ ಆದ್ರೆ ನಿಮ್ಮಂಗೆ ನೌಕರಿ ಆಸೆಕ್ಕೆ ಬಿದ್ದು ನಮ್ಮ ದೇಶಕ್ಕೆ ಎರಡು ಬಗ್ದಿಲ್ಲ ಅನ್ನೋದು ಅಷ್ಟೇ ಖರೆ ಐತಿ ಈ ಹೋರಾಟದಾಗ ಲಾಟಿ ಹೊಡೆತಕ್ಕೆ ಸಿಕ್ಕವ್ರೆಷ್ಟು ನಿಮ್ಮ ಗುಂಡಿಗೆ ಎದಿ ಕೊಟ್ಟವರೆಷ್ಟು ಗಲ್ಲಿಗೆ ಏರಿದವರೆಷ್ಟು ದೇಶ ಸಲುವಾಗಿ ಬಲಿ ಕೊಟ್ಟವ್ರಡಗ ಹುಡುಗರೆಷ್ಟು ಮುದುಕರೆಷ್ಟು ಮಕ್ಕಳೆಷ್ಟು ಹೆಂಗಸರೆಷ್ಟು ಇಂಥ 100+ ಸಂಗತಿ ನನ್ನ ಕಣ್ಣು ಕಟ್ಟಿದಂಗೆ ಅದಾವು ಅದಕ್ಕೆ ನಾ ಬಾಯಿ ಬಿಗಿ ಹಿಡ್ದೇನೆ ಮತ್ತೊಮ್ಮೆ ಹೇಳ್ತೇನೆ ಕೇಳ ಈ ಎರಗಟ್ಟಿ ಸೀಮೆಯಾಗಿನ ಎಲ್ಲ ಗುಡ್ಡದಕ್ಕಿಂತ ನನ್ನ ಎದಿ ಗಟ್ಟೈತಿ ಗುಂಡ್ ಹಾಕಿ ಕೊಲ್ತಿ
ಅಷ್ಟ ಹೌದಲ್ಲ. ಆದ್ರೆ ಇವತ್ ನಾವು ಯಾರನ್ನ ಪಾರ್ ಮಾಡಕ್ ನಿಂತೇವೋ ಅವ್ರ ಪಾರ್ ಆಗಾಕ ಬೇಕು. ಇವತ್ತಿನ ರಾತ್ರಿ ನಾವು ಹೂಡಿ ಸಂಚಿಕೆ ನಡಿಯಾಕ ಬೇಕ. ಈ ಎರಗಟ್ಟಿಯೊಳಗಿನ ಎಮ್ಮಿ ಗೊಡ್ಡ ಸಹಿತ ನಿನಗ್ ಸುದ್ದಿ ಹೇಳಾಕಿಲ್ಲ. ನಾವಪ್ಪ ನಿನ್ ಕೈಯಾಗ ಸಿಕ್ಕಿನಲ್ಲ, ನಿಮಗೇನ್ ಮಾಡೋದೈತಿ ಅದನ್ನ ಮಾಡ್ಕೋರಿ. ನಮಗೇನ್ ಮಾಡೋದೈತಿ ಅದನ್ನ ನಮ್ ಜನ ಮಾಡ್ತೈತಿ. ಆದ್ರ ಆದ್ರ ಒಂದ್ ನೆಪ್ಪಿರ್ಲಿ ನಿನಗ, ಈ ಸೀಮ್ಯಾಗ ಒಂದ್ ತಲೆ ಬಿದ್ರ ಒಂಬತ್ತು ತಲೆ ಚಿಗಿತಾವ. ಒಂಬತ್ತು ತಲೆ ಕತ್ತಿ ಮಗನ ಕಟ್ಟಿಡ ಇದೆಲ್ಲ ಪಂಟು. ಇವನ್ನ ಹೊರಗೆಳ್ಕೊಂಡು ಹೋಗಿ ಫೌಜದಾರ್ ಕೈಲಿ ಕೊಟ್ರು. ಮತ್ತೆಲ್ಲ ರೆಡಿ ಮಾಡಿಡಿ, ದೇವರು ಹಿಂಗ್ ದಾರಿಗೆ ಬರೋ ಹಂಗ್ ಕಾಣೋದಿಲ್ಲ. ಹ್ಮ್ ಹೋಗ್ರಿ ರಾಘಪ್ಪ ಗೌಡ್ರ ಸಾಹೇಬ್ರೆ. ಇವರೆಲ್ಲ ತಲೆ ತಿರುಗ್ ಹುಂಬದಾರ, ಸುಮ್ ಸುಮ್ನೆ ಯಾರೋ ಹೇಳದ ನಾಲ್ಕು ಮಾತು ಕೇಳ್ಕೊಂಡು ಜಿಗದಾಡ್ತವ. ಇವಕ್ಕೇನು ದೇಶ ಅಂತ ಸೇವಾ ಅಂತ ಇಲ್ಲ. ನಿನ್ನಂಥವ್ರು ಹಾರಿಗೆಳೆದು ಹೋಗೋದು ಎಲ್ಲಕ್ಕಿಂತ ಹೆಚ್ಚಿನ ದೇಶ ಸೇವಾನೋ? ಏನ್ ಬೇ ಮುದುಕಿ ಏನ ಒಟ್ಕೊಡ್ತಿದೀಯಲ್ಲ ರಾಘಪ್ಪ ಗೌಡ್ರೆ. ಇವ್ರಿಗೆ ಹಸಿರು ನೋಡ್ ತೋರ್ಸಿದ್ರ ಹಾದಿಗ್ ಬರ್ತಾರೆ ಅಂದಂಗ ಆತು. ಬಿಸಿಗ್ ಬೆಣ್ಣೆ ಕರಗದೆ ಇರ್ತದೇನ್ರಿ ಗೌಡ್ರೆ? ಸಾಹೇಬ್ರ ನಾನು ಹಿಂಗಂತ ನಿಂತ ಸಿಟ್ ಕೇಳ್ಬೇಡ್ರಿ. ನೋಡ್ರಿ, ನೀವಿನ್ನೂ ಈ ಹಳ್ಳಿ ಜನರ ಮನಸ್ ಕಂಡೇ ಇಲ್ಬಿಡ್ರಿ. ಅಂದ್ರೇನು ನಿಮ್ ಮಾತಿನ ಅರ್ಥ? ನೋಡ್ರಿ ಸಾಹೇಬ್ರ, ಈ ಜನರ ಮನಸ್ಸು ಒಳ್ಳೇದಕ್ಕ ಬೆಣ್ಣಿಕ್ಕಿಂತ ಮೆದುವ್ರಿ, ಹಂಗ ಕೆಟ್ಟದಕ್ಕ ಕಲ್ಲಿನ್ಕಿಂತ ಗಟ್ಟಿ. ಏನ್ರಿ ಸಾಹೇಬ್ರ ಬರಾಬರಿ ಹೇಳಿದ್ರ ನೋಡ್ರಿ. ಇವರು ಹಿಂಗ ಹಣದ ಆಸೆಕ್ಕ ಮಣಿಯವರಲ್ ಬಿಡ್ರಿ ಗೌಡ್ರೆ. ಹಣ ಅಂದ್ರೆ ಹಣ ಸಹಿತ ಬಾಯಿ ತೆಗಿತಾಯ್ತು. ಸೂಪರಿಂಟೆಂಡ್ ಸಾಹೇಬ್ರ, ಅಂತ ಹೆಣ ಇಲ್ಲಿ ಸಿಗುದು ಅಪರೂಪ ಏನ್ರಿ. ಶಾರದೊಳಗ ಅದು ಆ ಕಲ್ತವ್ರೊಳಗ ಅದ್ರೊಳಗೂ ಹುದ್ದೆದೊಳಗ ಇದ್ದವ್ರಲ್ಲೇ ಅಂತ ಹೆಣದ ಗುಣ ಇದ್ದಿತ್ತು. ಇರಲಿ, ಆ ಮುದುಕಿ ನಿಲ್ತಂದ್ ನನ್ನ ಎದುರಾಗ ನಿಲ್ಸಿ. ಮುದುಕಿ, ನಿನಗೆ ನಮ್ಮ ಮ್ಯಾಗ ಸಿಟ್ಟು ಬಂದೈತಿ ಅನ್ನೋದು ವಾಜಮಿನೇನು. ಎಷ್ಟೇ ಅಂದ್ರು ಮಗನ ಮ್ಯಾಗೆ ಅದು ಕೈಯಿಗೆ ಬಂದು ಒಬ್ಬನೇ ಮಗ ಪೇಚ್ ಬಂದೈತಿ ಅಂದ್ರೆ ಯಾವ ತಾಯಿಗೆ ತಳಮಳ ಆಗಕ್ಕಿಲ್ಲ. ಅದು ಆ ಕಡೆ ನೋಡೊಂದಿಟ್ಟು, ಸಾವನ ಎದುರಿಗೆ ನಿಂತಾನ ನಿನ್ನ ಮಗ. ಅವನ್ ಬಿಡು, ನೀ ಅನುಭವಿದ್ದಾಕಿ ಎಲ್ಲಾ ತಿಳಿದಾಕಿ ನೀನಾರ ಇದ್ದ ಹಕೀಕತ್ ಹೇಳ್ಬಿಡು ಅಂದ್ರ ನಿನ್ನ ಮಗ ಬದುಕ್ತಾನ, ಮ್ಯಾಲ ನಿನ್ ಕುಟುಂಬಕ್ಕೆ ಕಡೆಯ ತನ ಕಲ್ಯಾಣ ಆಗೋ ಹಂಗ್ ಮಾಡ್ತೇನೆ. ಏನ್ ಮಾಡ್ತೀಯಪ್ಪ ಕಲ್ಯಾಣನ, ಏನ್ ಜಾಗರ ಕೊಡ್ತೀಯಾ? ಅದ್ಕೇನ ಬೇ ಮುದ್ಕೆ, ಸರ್ಕಾರ ದಯಾ ಮಾಡಿದ್ರ ಹತ್ಕೂರಿಗೆ ಜಮೀನ್ ಸಿಕ್ತಂತ ತಿಳಿ. ನಿನ್ ಹೆಣ ಎತ್ತ ಆ ಹತ್ಕೂರಿಗೆ ನೀನ್ ಇಟ್ಕೋ. ಏಯ್ ಏ ಸಾಹೇಬ, ಈ ಎರಗಟ್ಟಿ ನರಸಮ್ಮ ಸಾವಿರ ಹಳ್ಳಿಗೆ ರಾಣಿ ಆದಂಗ ದಿನೋ ನಾ ಈಗ. ಏನಂತ ತಿಳಿದಿದ ನೀನು? ಈ ಇಡೀ ಘಟಪ್ರಭಾ ಮಲಪ್ರಭಾ ನಡುವೆ ನಾಡೆಲ್ಲ ನಾ ಏನಂದ್ರೆ ಹೇಳ್ತಿತ್ತಿ ಕುಂಡ್ರಂದ್ರೆ ಕುಂಡಿರ್ತೈತಿ. ಈಗ ನೀನು ನಮ್ಮ ಕೈಯಾಗ ಸಿಕ್ಕಿದಿ, ಜೀವಂತ ಪಾಲಾಗೋ ಹಂಚಿಕೆ ಹುಡುಕೋ ಮೊದಲಿಗೆ. ಇವತ್ತ ನಮ್ಮ ಜನರೆಲ್ಲ ತುರ್ತಿನ ಕೆಲಸದ ಮ್ಯಾಗ ಹೋಗಿದ್ದಿದ್ರೆ ಈಟೊತ್ತಿಗೆ ನಿನ್ನ ಹೆಣ ಬೀಳ್ತಿತ್ತು. ಹುಲಿ ಹುಲಿ ಹಾರ್ದಂಗೆ ಹಾರ್ತಿದ ನಮ್ಮ ಅದೆಲ್ಲ ಒಣ ಮಾತು ಕಟ್ಟಿಡು ಮುದುಕಿ. ಈಗೇನವ ಅಂದ್ರ ನಾ ಹೇಳ್ದಂಗೆ ಕೇಳು, ಬೇಕಾದ್ರ ಇದು ನೋಡಿಲಿ ಹಣ ಕೈನಾಗ ಎಣಿಸ್ಕೊ. ಈ ಶಿವನಾಗಪ್ಪನ ಮ್ಯಾಗ ವಿಶ್ವಾಸ ಇಟ್ಟು ನೋಡು. ಒಬ್ಬ ಶಿವನ ನಾ ಬಲ್ನೆ ಹೊರತು ಇಲ್ಲದ ನಾಗಪ್ಪ ಮೂಗಪ್ಪಗಳ ಯಾರು ನಂಬುದಿಲ್ಲ ನಾನು, ತಿಳ್ತೇನೆ. ಆ ಶಿವನ ದಯದಿಂದನೇ ನಿನ್ನ ಮಗ ಉಳ್ಕೋತಾನ ಅಂತೇಳಿ ಅವನ ಮುಂದಿನ ಸುಖದ ಕಡೆ ಲಕ್ಷ ಇಟ್ಟು ನಮಗವ್ರ ಸುದ್ದಿ ಕಡೆಗೆ ಒಂದೇ ಒಂದು ಸುಳುವು ಹೇಳ್ಬಿಡು. ಈಗ ನಿನಗೀಗ 100 ರೂಪಾಯಿ ಕೊಡ್ತೀನಿ, ನಾಳೆ ಮತ್ತಿನ್ನಷ್ಟು. ಲೇ ಸಾಹೇಬ, ನೀನು ದೇವ್ರ ಇಚ್ಛಾದಿಂದ ಸತ್ಯ ಅಂದ್ರೆ ನಿನ್ ಹೆಣ ಸಿಂಗಾರ ಮಾಡಕ್ ಇಟ್ಕೋ 100 ರೂಪಾಯಿ. ಇನ್ನು ನೀನು ನಮ್ಮ ಜನರ ಕೈಯಾಗ ಸತ್ಯ ಅಂದ್ರೆ ನಾನು 500 ರೂಪಾಯಿ ಹಾಕ್ತೀನಿ ಚಿದ್ಗಿ ಸಿಂಗಾರ ಮಾಡಕ್ ಮುಂಡೆ ಮಗಳ. ನೀನು ತಿಳಿದಿದ್ದಿ ಮೈ ಮೇಲೆ ಅದಕ್ಕೆಲ್ಲ ನನ್ನ ಮಗ ಉತ್ತರ ಕೊಟ್ಟಾನೀಗ. ಏನ್ ಮಾಡ್ದ ಮಾಡ್ಕೋ ಹೋಗೆ. ನಿನ್ನ ಮನೆಯಾಗಿನ ಹೆಣ್ಮಕ್ಳು ನೆಪ್ಪಿಡದ ಮಗನ. ನೀನು ಅಂಥವಳ ಅಂದಂಗ ಆತು. ಹಿಂಗ ಅಟ ಹಿಡಿದ ನಿನ್ನ ಮಗನ ಗತಿ ಏನಾದೀತು ಅನ್ನೋದು ಎಚ್ಚರ ಆದ ನಿನಗೆ? ಅಕ್ಕ ಅಲ್ಲಿ ನೋಡು, ನಿನ್ನ ಮಗನ ಎದೆಗೆ ಗುಂಡಾನಿಸ್ ನಿಂತಾರೋ 4 ಮಂದಿ ಸೋಲ್ಜರ್ ಜನರು. ನಾನ್ ಸೊನ್ನೆ ಮಾಡೋದೊಂದೇ ತಡ. ನನಗದೆಲ್ಲ ಚೆನ್ನಾಗಿ ಗೊತ್ತೈತಿಲೋ.
ಈ ದೇಶದ ಸಲುವಾಗಿ ನನ್ನ ಮಗನ ಸಾವು ದಿನ ಮನಸ್ಸಿನಾಗ ಕನಸಿನಾಗ ಈಗಾಗಲೇ ಅನುಭವಿಸ್ಬಿಟ್ಟೇನು. ನಿನಗೇನು ಮಾಡೋದೈತೆ, ಮಾಡ್ಕೊ ಹೋಗ, ನನ್ನ ದಡ್ಡ ಬಿದ್ದೋಗುತ್ತದೆ. ಹೋಗ್ಲೇ ಹೋಗ, ಏನು ಹಚ್ಚಿದೆ ನಿಂದು? ಗೌಡ್ರ, ಇಂಥ ಮಾತು ಹಡತ್ತಾಯಿಗೆ ಒಪ್ಪುವುದಿಲ್ಲ ನೋಡ್ರಿ. ಅಲ್ಲ, 9 ತಿಂಗಳು ಹೊತ್ತು ಹಡದು ಮಳಿ ಚಳಿ ಅಂದೆ ದೊಡ್ಡದು ಮಾಡಿ ಕೂಸ್ರಿ. ಅಂಥ ಹುಡುಗ ಸಾವನೆದ್ರಿಗೆ ನಿಂತಾಗ ತಾಯಿ ಅನ್ನುವಾಕೆ ಎಂದಾದರೂ ತಡ್ಕೊಂಡಳೇನ್ರಿ? ಅಲ್ಲದೆ ಒಬ್ಬನೇ ಗಂಡಸ ಮಗ, ತುಂಬುದು ಹರೆ, ಅವನ ಮೈ ನಾಯಿ ನರಿ ಪಾಲಾದದ್ದನ್ನು ತಾಯಿ ಕಣ್ಣದು ಹ್ಯಾಂಗ ನೋಡ್ಯಾವು? ಎಂಥ ಮಗ! ಹೌದು ಹೌದು, ಈ ಸಾಹೇಬ್ ಅನ್ನೋದೇನೋ ಖರೇನೆ. ನನ್ನ ಮುದ್ದೇನ ಕೂಸು ಮಲ್ಲೇಶಿ ತೋಪಿನ ಮುಂದೆ ನಿಂತಾನೆ. ಹೌದು. ಏಯ್ ಏ ಚಂಡಲ, ಗುಂಡು ಹಾಕೋ ಕೆಲಸ ನನ್ನ ಮಗ ಏನ್ ಮಾಡ್ಯಾನ ನಿನ್ಗ? ಏನ್ ಮಾಡ್ಯಾನ ನಿಮ್ ಸರ್ಕಾರಕ್ಕೆ? ಗೌಡ, ಈಕೆ ಮಗ ಮತ್ತವನ ತಂಡದವರು ಕೂಡಿ ಮಾಡದ ಗುನ್ನೆಗಳ ಗುಣಾಕಾರ ಈಕೆಗೆ ಹಿಂದಾಗಡೆ ಓದ್ ಹೇಳ್ರಿ. ಏ ಮುದುಕೆ, ಸರ್ಕಾರ ಡಬ್ ಹಾಕ್ಬೇಕು ಅಂದ್ ಹೂಡಿದ ಬಂಡೇನ್ ಕಡಿಮೆ ತಪ್ಪ? ಆದ್ರೆ ನಿನ್ನ ಮಗನ್ ಎಲ್ಲಕ್ಕಿಂತ ಹೆಚ್ಚಿನ ತಪ್ಪು ಅಂದ್ರೆ ತನ್ನ ಹಿತ ತನಗ್ ತಿಳಿಯದ್ದು, ಮನೆಗ್ ಬಂದ ಲಕ್ಷ್ಮಿನ ಲಕ್ಷ್ಯ ಮಾಡಿದ್ದು, ಇನ್ನ ತನ್ನ ಪಾಲಕ್ ಬಂದದ ಅನುಭೋಗಿಸ್ತಾನ. ಅನುಭೋಗಿಸ್ತಾನ? ಅದಕ್ಕೆ ಮೊದಲು ನೀ ಅನುಭವಿಸ್ತಿ. ನನ್ನ ಮಗನ ಕೂದಲ ಒಂದ್ ಈಟರ ಕೊಂಕಲಿ ನೋಡಲ ಬೇವರ್ಸಿ ನಿನ್ ಏಳು ಕುಲನು ನಾಶ ಮಾಡ್ಬಿಡ್ತಾನ ನಾನು. ಅವ ಗುಂಡೊಂದ ಹಾಕು, ನಮ್ಮ ಜನ ಬಂದು ನಿನ್ನ ಖಂಡನ ಹಿರುತ್ತಾರ. ಈಟ ಅಲ್ಲ, ನಾಳೆ ನಮ್ಮ ದೇಶ ಸ್ವತಂತ್ರ ಆಗ್ಲಿ, ಆಮ್ಯಾಕ ನಿಮ್ಮಂಥವ್ರು ಹುಲ್ಲು ಗೊಂಬಿ ಮಾಡಿ ಕತ್ತಿ ಮೇಲೆ ಮೆರೆಸಿ ಥೂ ಥೂ ಅಂತ ಉಗುಳಿ ಕಾಮಣ್ಣನ ಹೋಳಿ ಮಾಡ್ದಂಗೆ ನಿನಗೆ ಮಾಡ್ತಾರಲ್ಲ, ಅದ್ರ ನೆಪ್ಪು ನಿನಗೆ ಇರಲಿ. ಇವತ್ತು ನನ್ನ ಮಗ ಹೋದಾನು, ನಾನು ಹೋದೇನು, ಆದ್ರೆ ಜನರ ರೊಚ್ಚ ಹೋಗೋಕ್ಕಿಲ್ಲ, ಅದ್ರ ಕಿಚ್ಚು ನಿನ್ನ ಸುಡ್ದ ಬಿಡೋಕ್ಕಿಲ್ಲ. ಮೊದಲು ನಿನಗೆ ಗುಂಡು ಹಾಕ್ತೀನಿ. ಇಲ್ಲಿಲ್ಲ ಇಲ್ಲ, ಮೊದಲು ನಿನ್ನ ಕಣ್ಣೆದುರಿಗೆ ನಿನ್ನ ಮಗನ ದಿಂಡಿನ ಕುರುಳಿಸಿ ನಿನ್ನ ಕರುಳು ಕಲಕಲ ಕಲಕಲ ಅಂದ ಮೇಲೆ ನಿನ್ನ ಪೂರ ಸಮಾಚಾರ ತಗೊಳ್ತೀನಿ. ಈಗಿನ ಅಲ್ಲೇ ಹೊರಗೆ ಹೇಳ್ದೋಯ್ ನಿಲ್ಲಿಸ್ರಿ. ಹ್ಮ್, ಆಗ್ಲಿ ಆಗ್ಲಿ, ಅವ್ರು ಎಲ್ಲಿದ್ರು ಹುಡುಕ್ ತೆಗಿತೀನಿ, ಬಿಡೋದಿಲ್ಲ ಮುದುಕೆ. ಗೌಡ್ರ, ನಾವೇನು ಈ ಕೆಲಸದೊಳಗೆ ನಿಮ್ ಮ್ಯಾಕ್ ವಿಶ್ವಾಸ ಇಟ್ಟಿವಿ, ನೀವು ಮಾತ್ರ ಇದ್ರೊಳಗೆ ಮನಸ್ಸೇ ಇಲ್ದಂಗಿದ್ದೀರಿ ಅನ್ನೋದು ನಮ್ಮ ಲಕ್ಷ್ಯಕ್ಕೆ ಬರದೇ ಹೋಗಿಲ್ಲ ಸಾಹೇಬ್ರ. ಹ್ಮ್, ಒಂದು ಮಾತು ನಾ ಸ್ಪಷ್ಟ ಹೇಳ್ತೀನಿ ಅಂತ ಸಿಟ್ಟಿಗೆ ಹೇಳ್ಬೇಡ್ರಿ. ಹ್ಮ್, ನೀವು ಸರ್ಕಾರದ ಹೆಸರಲ್ಲೇ ಜನರನ್ನ ನಾಯಿ ಹಂಗೆ ನಡೆಸೋ ರೀತಿ ನನಗಂತೂ ಎಳ್ಳಷ್ಟು ಸರಿ ಬಂದಿಲ್ಲ ನೋಡ್ರಿ. ಈ ಜನಕ್ಕೆ ಇರೋದಂದ್ರ ಎರಡ ಹಂಗ್ರಿ ಸಾಹೇಬ್ರ, ಒಂದು ಜೀವದ್ದು ಇನ್ನೊಂದು ಮಾನದ್ದು. ಗೌಡ್ರ, ನೀವು ಕನಸಿನ ರಾಜ್ಯದವರೇ ಕಾಣ್ತೀರಿ. ಇರ್ಲಿ ಇರ್ಲಿ, ನಿಮಗೆ ನಾವು ಹಿಂದಾಗಡೆ ಬುದ್ಧಿ ಕಲಿಸ್ತೇವೆ, ಈಗ ಹೋಗ್ರಿ. ಅಲ್ಲ, ನನ್ನಂಥ ಅಧಿಕಾರಿ ಅಂದ್ರೆ ಏನು? ಇಡೀ ಜಿಲ್ಲೆದಾಗೆ ದೇಸಾಯಿ ದೇಶ ಪಾಂಡಿಯರು ಸಹ ತರ ತರ ನಡಗೋವಾಗ ಈ ಹುಂಬರೆದರು ಸೋಲೊಪ್ಕೋಬೇಕಾಯ್ತಲ್ಲ. ನನ್ನಂತವಾಗ ನಡ ಬಗ್ಗದ ಮುದುಕೇನು ಬಗ್ಗಬಾರದು ಅಂದ್ರೆ ಮೀಸೆ ನುರಿಯದ ಹುಡುಗ ಈ ಹೊತ್ತು ಇಷ್ಟು ವರ್ಷ ಸರ್ವೀಸ್ ಆದ ನನಗೆ ಎಂಥ ಮಾತಾಡ್ದ? ಏನು ಮಾಡಲಿ? ಇಲ್ಲ, ಅವನ್ನ ಮುಗಿಸ್ಬೇಕು, ಮೊದಲ ಅವನ್ನ ಗುಂಡು ಹಾಕಿ ಕೊಲ್ಲಿಸ್ಬೇಕು. ಕೊಲ್ಲಿಸ್ಬೇಡ್ರಿ ಅಪ್ಪ, ಕೊಲ್ಲಿಸ್ಬೇಡ್ರಿ, ನಿಮ್ಮ ಕೈ ಕಾಲು ಕಟ್ಕೋತೀನಿ ಅಪ್ಪ. ನನ್ನ ಕೊಲೆ ತಾಳಿ ಪುಣ್ಯಕಾರೇ ಅಪ್ಪ. ನೀವೊಬ್ಬ ಇಲ್ಲೇ ಇದ್ದೇನು, ನನ್ನ ಲಕ್ಷ್ಯ ಹೋಗಿದ್ದಲ್ಲ ಬಿಡು. ಅಲಲಲಲಲಲಲಲ, ಹಕ್ಕಿ ಇನ್ನು ಕೈಯಾಗೆ ಅದ, ನನ್ನ ಪುಣ್ಯ ಇನ್ನೂ ತೀರಿಲ್ಲ ಇನ್ನು. ಅಕ್ಕ ಅಲ್ಲಿ ನೋಡು, ಎದ್ದು ನಿಂತ ಕಿಡಿಕೆ ಒಳಗಿನ ನೋಡು, ಅಂದ್ರ ನಿನ್ ತಾಳಿ ಎಷ್ಟು ಕಟಕರ ಸೈತಿ ಅಂತ ಗೊತ್ತಾಗ್ತೈತಿ. ಅಯ್ಯಪ್ಪ, ಅದನ್ನ ಮಾತ್ರ ಮಾಡಬೇಡ್ರಿ ಅಪ್ಪ, ನಿಮ್ಮ ಕಾಲು ಬೆಳೆದಿನ್ರಿ ಎಲ್ಲ ಹೇಳ್ತೀನ್ರಿ ಅಪ್ಪ. ಏನದಿ ನೀ ಹೇಳ್ತಿ, ನೀ ಹೇಳ್ತಿ, ಏನು ಮುಚ್ಚಿಡಕ್ಕಿಲ್ಲ? ಹೌದಲ್ಲೋ, ಹೇಳು ಹಂಗಾರ ಗಡ, ಹೇಳು ಹೇಳು. ಹ
ವಚನ ಕೊಡ್ತೀನಿ, ಎಲ್ಲ ಕೊಡ್ತೀನಿ. ಮೊದಲು ಹೇಳು, ಹೊತ್ತು ಬಾಳ ಇಲ್ಲ, ಹೇಳು ಹೇಳು. ಮಾತು ಅಗದಿ ಗಟ್ಟಿ, ಅಗದಿ ಗಟ್ಟಿ, ಅಗದಿ ಗಟ್ಟಿ. ನೀ ಮೊದಲ ಹೇಳ್ಯಾರೆ ನೋಡು. ಹೇಳು ಹಂಗಾರ, ಈಗ ಹೇಳು ಹೇಳು. ಮತ್ತೆ ನೋಡ್ರಿ, ಹೇಳು. ಆ ಜನರೆಲ್ಲ ಹೇಳು, ಆಚಿಕೆ ಆಲೂರು ಸ್ಟೇಷನ್ ಅಕ್ಕ. ಆಲೂರು ಆಲೂರು ಏ ಶಿವನಾಗಪ್ಪ, ನೀ ಗೆದ್ದ್ಯೋ? ನೀ ಗೆದ್ದಿ ತಡಿಕು, ನೀ ಗೆದ್ದಿ ಬಪ್ಪರೆ ಮಗನೇ. ಏಯ್, ಮತ್ತೆ ನೀನ್ ಮಾತ್ ಸುಳ್ಳಾದ್ರ? ಖರೆ ಸಾಹೇಬ್ರ, ಖರೆ. ಆದ್ರೆ ಇವ್ರನ್ ಮಾತ್ರ ಇಲ್ಲೇ ಒಳಕ ಕಳಿಸ್ಕೊಡ್ರಿ ಅಪ್ಪ. ಶಿವ ಶಿವ ಭಗವಂತ, ನನ್ನ ತೆಪ್ಪಾಗಿದ್ರೆ ಹೊಟ್ಟೆಗೆ ಹಾಕೋ ನನ್ನ ತಂದೆ. ಜಗತ್ನೊಳಗೆ ಇನ್ನೂ ಭಗವಂತ ಇದ್ದಾನೆ ಬಿಡು. ನಾ ಕೈ ಸೋತ್ ಕೂತಿದ್ರು, ನನ್ನ ಕೆಲಸ ಕೈಗೂಡ್ತು. ಯಪ್ಪ ಸಾಹೇಬ್ರ, ನನ್ನ ಗಂಡನ್ ಬದುಕಿಸ್ಕೊಡ್ರಿ ಅಪ್ಪ, ವಚನ ಕೊಟ್ಟಿರಿ ಅಪ್ಪ, ವಚನ ಕೊಟ್ಟಿರಿ. ಹೌದು, ನಿನಗಿಲ್ಲೇ ವಚನ ಕೊಟ್ಟೀನಿ. ಆದ್ರ ಅದಕ್ಕೆ ಮೊದಲು ಯಮರಾಜನಿಗೂ ವಚನ ಕೊಟ್ಟೀನಿ. ಯಾರ ವಚನ ಪಾಲಿಸೋದಾಗ್ತೈತೋ ಇದೀಗ ನಾ ಹೊರಗೆ ಹೋದ ಮ್ಯಾಕ್ ತಿಳಿತಾ ಐತಿ. ನಮ್ಮಲ್ಲನು ಆದ ತಂಗಿ, ನಮ್ಮಲ್ಲನು ಆದ, ನಮ್ಮಲ್ಲನು ಆದ. ನನ್ ಮಲ್ಲಣ್ಣ, ನನ್ನ ಮಲ್ಲಣ್ಣ ಗುಂಡಾನು ಮುಂದನು ಎದು ಸಡಿಸ್ಕೊಂಡ ನಿಂತಿದ್ನ. ಗಿಡಕ್ಕ ನನ್ನ ಹೆಣ್ಮಗಿ ಕಟ್ಟಿದ್ರ ನಾನು ನಾ ಹೋಗಿ ಅವ್ನು ತಪ್ಪಿಕೊಂಡು ನಿಂತಿದ್ದೆ. ನಾನು ಅವನ ಕುಟುಂಬ ಕೈಲಾಸಕ್ಕೆ ಹೋಗಿರ್ತಿದ್ದೆ ಇಷ್ಟೊತ್ತಿಗೆ. ತಂಗಿ ತಂಗಿ, ನೀ ಸುಮ್ಕಾಗು, ನೀ ಅಳ್ಬೇಡವ, ನೀ ಅಳ್ಬೇಡ, ಅಳ್ಬೇಡ ನನ್ನ ಮಗಳ. ನಮ್ಮ ಮಲ್ಲಣ್ಣನ ಕುಡಿ ನಿನ್ ಹೊಟ್ಟೆಗೈತಿ, ನೀ ಅಳ್ಬಾರ್ದೀಗ. ನಮ್ಮ ಮಲ್ಲಣ್ಣ ಮತ್ತೆ ನಿನ್ನ ಹೊಟ್ಟೆಗೆ ಹುಟ್ಟಿ ಬರ್ಬೇಕು. ಏನ ಧೈರ್ಯ, ಏನ ಕಿಚ್ಚು, 1000 ರೂಪಾಯಿ ಸುರಿತೆ ಅಂದ್ರು ಕಡಿಕು ಕಡಿಕು, ಬಾಯಿ ಬಾಯಿ ಬಿಡ್ಲಿಲ್ಲ. ನಮ್ಮ ಮಲ್ಲಣ್ಣ ಕೊಲ್ತೇವಂದ್ರು ಆದ್ರೂ ಜಪ್ಪ ಅಂದ್ರು ಒಟ್ಟಾಗಿನ ಮಾತು ಹೊರಗೆ ಹೊಡಿಲಿಲ್ಲ. ನೋಡು ನೋಡು ನನ್ನ ಮಗಳೇ, ಇಂಥ ಚಳಿಯಾಗ, ಇಂಥ ಮಳೆಯಾಗ, ಹಂಗದಾಗ ನನ್ನ ಮಲ್ಲಣ್ಣ ಹೆಂಗ ತಪ್ಪು ಮಕ್ಕಳ ನೋಡ. ನನ್ ಕೂಸು ಮಿಶ್ಗಾಡ್ದ ಹೆಂಗ್ ಮಲ್ಗೇದ್ ನೋಡ. ನಡಿ ತಂಗಿ ನಡಿ. ನೋಡು ನಮ್ಮ ಮಲ್ಲಣ್ಣನ ಕಂದ ಗುಂಡಿಂದ ನೀ ಆಕಾಶ ತನಕ ಅಬ್ಬೆತ್ತಿ. ನೋಡು ನಿನ್ ದೇಶ ತುಂಬೆಲ್ಲ ಹತ್ತೈತಿ ಅದ್ರ ಗುಡುಗು. ಇನ್ಮ್ಯಾಗ ನಮ್ಮ ಮಲ್ಲಣ್ಣನ ಇಡೀ ದೇಶ ಹಾಡಿ ಹರಿಸ್ತೈತಿ. ಮುಂದೆ ಬರೋ ಮಕ್ಕಳು ನಮ್ಮ ಮಲ್ಲಣ್ಣನ ಮ್ಯಾಗ ಲಾವಣಿ ಕಟ್ಟಿ ಓಡಿ ಓಡಿ ಹಾಡ್ಕೊತ ತಿರುಗ್ತಾರು. ಹೌದು, ಇದ್ದಿನ ಜನ ನನ್ನ ಯರಗಟ್ಟಿ ನರಸಮ್ಮ ಅಂತ ಕರಿತಿದ್ರು. ನನ್ನ ಮಲ್ಲೇಶಿನ ನರಸಮ್ಮ ಮಗ ಅಂತ ಕರಿತಿದ್ರು. ಆದ್ರೆ
ಆದ್ರೆ ಇನ್ಮ್ಯಾಗ ನನ್ನ ಯರಗಟ್ಟಿ ಮಲ್ಲೇಶ್ ತಾಯಿ ಅಂತ ಕರೀತಾರ. ಈ ನರಸಮ್ಮನ ಮಲ್ಲೇಶಿ ತಾಯಿ ಅಂತ ಜನ ಗುರುತಿಸ್ತಾರೆ ಇನ್ಮ್ಯಾಗ. ನರಸಮ್ಮ ಇಂಥ ಪುಣ್ಯ ಯಾರಿಗೆ ಬರ್ತೈತಿ ನೋಡಿದೆ ನೋಡಿದೆ ನರಸಮ್ಮ ನೋಡಲ್ಲೇ ಜನ ಎಲ್ಲ ಪಂಜ ಹಂಚಿಕೊಂಡು ಮರಳಿ ಕಡೆ ಹೊಂಟಾರ ನೋಡು ನೋಡಲ್ಲೇ. ಹೌದು ಹೌದು ಗೌಡ್ರೆ ಹೌದು ಪಂಜಿನ ಸಾಲ್ ಸಾಲ್ ಹತ್ತಿ ಮುಗಿಲಿಗೆ ದೀಪ ತೋಳ ಕಟ್ಟದಂಗ ಆಗಿರ್ತಿ. ಯಾಕಂದ್ರೆ ನನ್ನ ಮಲ್ಲಣ್ಣ ಕೈಲಾಸಕ್ಕೆ ಹೊಂಟಾನು. ನನ್ನ ಮಲ್ಲಣ್ಣ ಕೈಲಾಸಕ್ಕೆ ಹೋಗುವ ಹಾದಾಗೆಲ್ಲ ಬೆಳಕು ತುಂಬಿ ಚೆಲ್ಲಿರ್ತಿ. ಮಲ್ಲಣ್ಣ 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 ಜಾಗೃತ ರಾಷ್ಟ್ರ 1942 ಚಲೇ ಜಾವ್ ಚಳುವಳಿಯ ಬಗೆಗೆ ನಾಟಕ ಕೇಳಿದಿರಿ. ನಾಡಿನೊಂದೊಂದು ಅಂಗುಲದಲ್ಲೂ ಮಿಡಿಯುತ್ತಿದೆ ಅಳಿದ ವೀರರ ಧೀರ ಚೇತನಗಳು. ನಾಡಿನೊಂದೊಂದು ಅಂಗುಲದಲ್ಲೂ ಮಿಡಿಯುತ್ತಿವೆ ಅಳಿದ ವೀರರ ಧೀರ ಚೇತನಗಳು. ಪಂಜುವೆದೆಗೂ ವೀರ ರಸವನ್ನು ಕೇರಿಸುವ ಬಿರುಗಾಳಿಗಳ ಅಮರ ಚೇತನಗಳು. ಬಿರುಗಾಳಿಗಳ ಅಮರ ಚೇತನಗಳು. ಮೂಲ ರಂಗನಾಟಕ ದಿವಂಗತ ಕೃಷ್ಣಕುಮಾರ್ ಕಲ್ಲೂರ್. ರೇಡಿಯೋ ರೂಪಾಂತರ ಡಾಕ್ಟರ್ ಶ್ರೀನಿವಾಸ್ ಹಾವನೂರ್. ನಾಡಿನಲ್ಲಿ ಕಲ್ಲಿಹುದು ಮಣ್ಣಿಹುದು ನಾಯಿ ಇದೆ ನರಿಗಳುಂಟು. ಇವರೇ ನೋಡಿ ನಿಜ ಮಾನವರು ಬಾಳಿನಲ್ಲಿ ದಿವ್ಯವ ಕಂಡ ಪುಣ್ಯಧನರು. ಬಾಳಿನಲ್ಲಿ ದಿವ್ಯವ ಕಂಡ ಪುಣ್ಯಧನರು. ಕಲಾವಿದರು ಭಾರತಿ ಎಸ್ ಹಾವನೂರ್, ಮಂಗಲ ಹಿರೇಮಠ್, ಆರ್ ಎಚ್ ದೇಸಾಯಿ, ಡಾಕ್ಟರ್ ಧೀರೇಂದ್ರ ಕುಲಕರ್ಣಿ, ಉದಯಾದ್ರಿ, ಡಾಕ್ಟರ್ ಬಸವರಾಜ ಸಾದರ್, ರಬ್ಬಾನಿ ಕೋಲಾರ್ ಮತ್ತು ಶಿವಶಂಕರ ಕಣಾಜ್ನವರ್. ನಿವೇದನೆ ಮತ್ತು ಹಾಡುಗಳನ್ನು ಹಾಡಿದವರು ನಿಲಯದ ಕಲಾವಿದರು. ನಮಗಾಗಿ ನಾಡ ಬಿಡುಗಡೆಗಾಗಿ ಉರುಳಿತಲ ನೆನೆದು ಉರುಳಿಸು ನೀನು ಕಂಬನಿಗಳ. ನೆನೆದು ಉರುಳಿಸು ನೀನು ಕಂಬನಿಗಳ. ತಾಂತ್ರಿಕ ನೆರವು ಎಂಆರ್ ರಾಮಮೂರ್ತಿ. ಮನೆ ಮಠಗಳನ್ನು ಮರೆತು ಬಳಿಯ ಮಡನೆಯ ಮರೆತು ಅಳುವ ಕಂದರ ಮರೆತು ನಿಂತು ಕರೆದ ದಿವ್ಯ ಮುಖಕ್ಕೆ ಮಾರಿದರೆ ಬರುತ್ತನು ಮನದ ನಲ ಒಲವಿನಾಸೆಗಳನ್ನು. ಮನದ ನಲ ಒಲವಿನಾಸೆಗಳನ್ನು
ನಿರ್ದೇಶನ ಡಾಕ್ಟರ್ ಜ್ಯೋತ್ಸ್ನಾ ಕಾಮತ್. ಎಂತ ಯುದ್ಧವ ಗೆಳೆಯ, ಭಟರ ಕೈ ಬರಿದು ಮನದಲ್ಲಿ ಹಾಗೆ ತನದ ನಂಜಿಲ್ಲ ನಸು ಮೊಗದ ನಸು ನಗೆಯೊಂದೆ ಮನದ ನಿಶ್ಚಯ ಒಂದೇ ಆತ್ಮಾರ್ಪಣದ ಪಣವೆ ಕಣ್ಣ ಮುಂದೆ ಆತ್ಮಾರ್ಪಣದ ಪಣವೆ ಕಣ್ಣ ಮುಂದೆ. ಈಗ ಕೇಳಿ ಬರುತ್ತಿರುವ ಗೀತೆಯ ರಚನೆ ಪ್ರೊಫೆಸರ್ ಗೋಪಾಲಕೃಷ್ಣ ಅಡಿಗ ಅವರದು. ಒಂದು ಸ್ವಾತಂತ್ರ್ಯ ಸುಧೆ ನಮ್ಮದಾಗಿದೆ ಎಂದು ಮರೆವೆ ಅದ ತಂದ ತ್ಯಾಗಿಗಳನ್ನು ಯಾವ ಹೆಗ್ಗುರಿಗೆ ಹೋರಾಡಿ ಮಡಿದರು ಅವರು ಯಾವ ಶುಭಕ್ಕಾಗಿ ಬಾಳನು ಸವೆದರು ಆ ಗುರಿಗೆ ಆ ಶುಭಕ್ಕೆ ನಾವು ಮುಡಿಪಾದರೆ ಸ್ಮಾರಕವು ಸಾರ್ಥವ ವೀರಗಣಕ್ಕೆ ಸ್ಮಾರಕವು ಸಾರ್ಥವ ವೀರಗಣಕ್ಕೆ ಜೀವನವೇ ಧ್ರುವ ತಾರೆಯಾಗಲಿ ನಮಗೆ ಅವರ ಭಾವವೇ ನಮ್ಮ ಬಲವಾಗಲಿ ಅವರ ತ್ಯಾಗವೇ ನಮ್ಮ ಯೋಗವಾಗಲಿ ಅವರ ನೆನಪೆರಣ ಕಹಳೆಯಾಗಲಿ ಬಾಳ್ವೆಗೆ ಅವರ ನೆನಪೆರಣ ಕಹಳೆಯಾಗಲಿ ಬಾಳ್ವೆಗೆ ಅವರ ನೆನಪೆರಣ ಕಹಳೆಯಾಗಲಿ ಬಾಳ್ವೆಗೆ ಈ ನಾಟಕ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.